ಇರುವಂತಹ ಈ ಆಕಾಶದಲ್ಲಿ ಗಗನದಲ್ಲಿ ಮಿಂಚು ದಿಕ್ಕುಗಳನ್ನೇ ಆವರಣ ಮಾಡಿಕೊಂಡಿರುವ ಈ ದೇಹ ಪಂಚಭೂತಗಳನ್ನೇ ಸೃಷ್ಟಿಸಿರುವ ಈ ಪರಿಪೂರ್ಣತ್ವ ಸೃಷ್ಟಿ ಸ್ಥಿತಿ ಲಯಗಳನ್ನು ಸಾಧಿಸುವ ಅವರ ಶಿರಸ್ಸಿಂದಲೇ ಹರಿಯುವಂತಹ ಈ ಗಂಗಾ ಯಾವ ಜೀವಗಳನ್ನು ಉಳಿಸುವುದಕ್ಕಾಗಿ ಹೀಗೆ ಹರಿಯುತ್ತಿದ್ದಾಳೋ ಆಕಾಶದಿಂದ ನೆಲದವರೆಗೂ ಸಾಗುತ್ತಿದ್ದಾಳೆ ಈ ಪರಮ ಪಾವನ ಶಿವಗಂಗಾ ಕರ್ಮ ರಸಗಂಗಾ ಮಾಸ್ಟರು ಮಾಸಿಗೆ ಇವನ ಕೆಳಕಿದ್ರೆ ಮಿಸ್ ಇಲ್ಲ ಏಟಿಗೆ ನಿಲ್ಲದೆ ಮುಂದೆ ಈಗ ಹೋಗು ನೀನು ಸೈಡಿಗೆ ಬ್ರಿಂಗ್ ಇಟ್ ಬ್ಯಾಕ್ ಬ್ಯಾಕ್ ದಿಸ್ ಇಸ್ ದಿ ಅಟ್ಯಾಕ್ ಅಟ್ಯಾಕ್ ಐ ಗಾಟ್ ಪೀಪಲ್ ಆನ್ ಮೈ ಬ್ಯಾಕ್ ಸಿಂಗ್ ಟಮ್ಮಿ ಸೊ ಐ ಆಮ್ ಹೆಡಿಂಗ್ ಬ್ಯಾಕ್ ಇನ್ ದಿ ಟೈಮ್ ಪ್ರೂವಿಂಗ್ ಇಟ್ ಲೆಟ್ಸ್ ಗೋ ಫಿನಿಶ್ ದಿಸ್ ಫೈಟ್ ಯಾ ಯಾ ಐ ಸೆಡ್ ದಟ್ ಐ ಆಮ್ ಅ ಥ್ರೆಟ್ ನೋ ವಾಟ್ ಆಮ್ ಇನ್ ಅ ಥ್ರೆಟ್ ಫ್ರಮ್ ದಿ ಗೆಟ್ ಗೋ ನಾನೇ ನಾನೇ ತಂದ ನನ್ನ ನಾನೇ ನಾನೇ ತಂದ ನನ್ನ ತಂದಾನೆ 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 ನಮ್ ಕ್ಯಾಂಪಸ್ಗೆ ಬಂದು ನಮ್ ಹುಡುಗಂಗೆ ಹೊಡೆದ್ರೆ ನೋಡ್ಕೊಂಡು ಸುಮ್ಮನೆ ಇರ್ಬೇಕು ಸ್ಟಾರ್ಟ್ ಮಾಡಿದ್ದು ನಿಮ್ಮೋರೆ ನಿಮ್ಮೋರೆ ಕಣೋ ರಾಧಿಕಾ ಇವನ್ ಗರ್ಲ್ ಫ್ರೆಂಡ್ ಏನೋ ತಲೆ ಕೆಟ್ಟ ಅಂತರ ಮಾತಾಡ್ತೀಯ ನಿನ್ ಮಕ್ಕ ನೋಡ್ಕೊಂಡಿದ್ದೇನಾ ಅವ್ಳು ನಿನಗೆ ಬಿದ್ಬಿಡ್ತಾಳ ನನ್ ಮಗನೇ ಆಗಿರೋ ಗಲಾಟೆ ಏಯ್ ಸಾಕಾಗಲ್ಲ ರಾಧಿಕಾ ಇವನ್ ಗರ್ಲ್ ಫ್ರೆಂಡ್ ಕಣೋ ಅದ್ ಗೊತ್ತಿದ್ರು ನೀನ್ ಯಾಕೆ ತಲೆ ಹಾಕ್ತಾ ಇದ್ದೆ ಅವ್ರ ವಿಷಯದಲ್ಲಿ ನಾನು ಅವಾಗ್ಲಿಂದ ತಡ್ಕೊಂಡಿದ್ದೀನೋ ಇನ್ನೊಂದ್ ಕೇಳಾಗಲ್ಲ ಅವ್ಳು ಕಣ್ ಕಾಣಲ್ಲ ಅದಕ್ಕೆ ಕನ್ಫ್ಯೂಸ್ ಆಗಿರ್ತಾಳೆ ಅವಳೆ ಕೇಳಿ ಡಿಸೈಡ್ ಮಾಡೋಣ ಬಂದ್ರ ಯಾರನ್ನ ನೋಡಿದ್ರು ನನ್ನ ನೋಡಿದ್ರು ಅಂತಾನೆ ಅನ್ಸುತ್ತೆ. ಏನು ಏನ್ ಪ್ರಾಬ್ಲಮ್? ಸಾರಿ ಡಿಸ್ಟರ್ಬ್ ಮಾಡಿದಕ್ಕೆ. ಒಂದು ಸಣ್ಣ ನಿನಗಿರೋ ಬಿಕ್ಲು ಪ್ರಾಬ್ಲಮ್ ಅಲ್ಲಿ ಇಂಗ್ಲಿಷ್ ಬೇರೆ. ಅಪ್ಪ ನನ್ಗೆ ಇಂಗ್ಲಿಷ್ ಬರಲ್ಲ, ನಾನು ಹೋಗ್ತೀನಿ, ನನ್ನ ಬಿಟ್ಬಿಡು. ಸಂಜು ಹೇಳ್ತಿದ್ದ ನೀನು ಅವನ ಗರ್ಲ್ ಫ್ರೆಂಡ್ ಅಂತ. ನಿನ್ ಧೈರ್ಯವಾಗಿ ಹೇಳು ನೆಲ್ಸನ್ ಅಂದ್ರೆ ನಿಂಗೆ ಇಷ್ಟ ಅಂತ. ನೀವಿಬ್ರು ಮಾತಾಡೋದು ನಾನು ತುಂಬಾ ಸಲ ನೀವು ಮಾತಾಡೋದನ್ನ ನಾನು ನೋಡಿದ್ದೀನಿ ಅಲ್ವಾ? ಹೌದು ಅಷ್ಟೇ. ಓ ಅಷ್ಟೇನಾ? ನನಗೆ ಸಂಜು ಅಂದ್ರೆ ಇಷ್ಟ ಇಲ್ಲ. ನನಗೆ ನೆಲ್ಸನ್ನು ಇಷ್ಟ ಇಲ್ಲ. ಬಟ್ ನೀನ್ ಹೇಳಿದ್ದು ನಿಜಾನೇ. ನಾನ್ ನೆಲ್ಸನ್ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ದೀನಿ, ಆದ್ರೆ ಅದು ಅವನ ಮೇಲೆ ನನಗೆ ಪ್ರೀತಿ ಇದೆ ಅಂತ ಅಲ್ಲ. ಮತ್ತೆ ನನಗೆ ಕೊಟ್ಟ ಚಾನ್ಸ್ ಅನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡಿಕೊಂಡೆ.
ಇವನ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಇವನ ಅವನ್ ಯಾರು? ನೀನೆ. ನಿನ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಂಥವನೊಬ್ಬನ ಅವಶ್ಯಕತೆ ಇತ್ತು ನನಗೆ. ನನ್ನ ಬಗ್ಗೆ ಯಾಕೆ ತಿಳ್ಕೊಬೇಕು? ಇವನ್ ಬಗ್ಗೆ ಏನ್ ತಿಳ್ಕೊಬೇಕು ನೀನು? ಕಮ್ ಆನ್ ಟೆಲ್ ಅಸ್. ಇಷ್ಟಪಡ್ತಾ ಇದ್ದೀನಿ ಅದಕ್ಕೆ. ಇಷ್ಟ? ನಾನು ಇಷ್ಟ? ನನಗೆ ನೀನೇ ಇಷ್ಟ. ಈ ಹುಡುಗಿರನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ವಲ್ಲೋ. ಏಯ್, ನೀನ್ ಜಿಮ್ಮು ಟಾಟಿ ಅಲ್ಲ ವೇಸ್ಟ್ ಕಣ. ಈ ಹುಡುಗಿರ ನಕ್ಕರ ಸಾಕು ಬಿದ್ದು ಬಿಡ್ತೀರಾ? ನೋಡು, ನನಗೊಂದ್ ಚಿಕ್ಕ ಡೌಟು. ನಿನಗೆ ಇವನು ಅಂದ್ರೆ ಇಲ್ಲವನು, ಇವನು ಅಂದ್ರೆ ಇಷ್ಟ ತಾನೆ? ಸರಿಯಾಗಿ ನೋಡು, ಹೇಳು ಬೇಗ. ಎದ್ ನಿಂತ್ಕೋತಾವಳೆ, ಒದಗಿದ್ದು ಬಿಟ್ರೆ ಏನ್ ಮಾಡ್ಲಿ? ನನಗೆ ಕಣ್ ಕಾಣಿಸಲ್ಲ. ಗೊತ್ತು ಗೊತ್ತು, ಬಟ್ ನೀನ್ ಶಾಕ್ ಆಗಿದ್ಯಾ ಅಂತ ಮಾತ್ರ ಗೊತ್ತಾಗ್ತಾ ಇದೆ. ಕರೆಕ್ಟ್ ಕರೆಕ್ಟ್. ನೆಲ್ಸನ್ ಇಲ್ಲೇ ಇದ್ದಾನಾ? ಇಲ್ಲ, ಇಲ್ಲೇ ಅಳ್ತಾ ನಿಂತಿದ್ದಾನೆ ನೋಡು. ಇಲ್ಲೇ ಇದ್ದೀನಿ ನೆಲ್ಸನ್. ಐ ಆಮ್ ರಿಯಲಿ ಸಾರಿ. ಐ ಆಮ್ ವೆರಿ ಸಾರಿ. ರಿಹರ್ಸಲ್ಸ್ಗೆ ಲೇಟ್ ಆಗ್ತಾ ಇದೆ. ಹಾಗಾದ್ರೆ ಎಲ್ಲ ಇವಾಗ ಹೊರಡ್ತೀರಾ? ಅಲ್ಲ, ಇಲ್ಲೇ ಇರ್ತೀವಿ. ಬಿರಿಯಾನಿ ತರಿಸ್ತೀಯಾ? ಶೇಖರ್, ಮತ್ತೆ ಸಿಗೋಣ. ಏನ್ ನೋಡ್ತಾ ಇದೀಯಾ ನೋಡಿ? ಹುಡುಗಿಗೆ ಏಯ್ ರೆಡಿ ಆಕಡೆ. ನಾವ್ ಹುಡುಗಿಗೆ ಲೈನ್ ಹೊಡೆದು, ಪಾಕೆಟ್ ಇಂದ ಪರ್ಸ್ ತೆಗೆದು, ಅವಳಿಗೆ ಪೆಟ್ರೋಲ್ ಹಾಕ್ಸಿ, ಅವಳು ಕೇಳಿದ್ದನ್ನೆಲ್ಲ ಕೊಡಿಸಿ, ತೆಗೆದಿದ್ ಪರ್ಸ್ ಅನ್ನ ವಾಪಸ್ ಪಾಕೆಟ್ ಅಲ್ಲಿ ಇಟ್ಕೊಳ್ಳೋದು ಮರ್ತು ಬಿಡ್ತೀವಿ. ಅಂತದ್ರಲ್ಲಿ ಅವ್ನು ಯಾವ ಖರ್ಚು ಮಾಡ್ದೇನೆ ಅವ್ನ ಹುಡುಗಿ ಬಿದ್ದಿದ್ದಾಳೆ. ಯಾಕೋ ಯಾಕೋ ಸುಮ್ನೆ ಅವ್ನ್ ಅಡ್ಡ ಹೋಗ್ತೀಯಾ? ಸುಮ್ನೆ ಇರೋ, ಇವನೊಬ್ಬ ಅವನ್ ಗೆಲ್ದಿರೋ ಬಾದೆ ನಿನ್ಗೆ. ನಂಗೆ ತೊಂದ್ರೆ ಕಣ, ನಿನಗೆ ಆ ಹುಡುಗಿ ಪ್ರೀತಿ ಸಿಗಲ್ಲ, ಅವನಿಗೆ ಸಿಕ್ಕಿದ್ರೆ ನೀನು ಅವ್ನಿಗೆ ಬಿಡಲ್ಲ, ನಾನ್ ಟ್ರೈ ಮಾಡಿದ್ರೆ ನೀವು ಇಬ್ರು ಅಳ್ತೀರಾ. ನಿನಗೇನು ತೊಂದ್ರೆ ಅಂತೆ? ಇವತ್ತು ಇಷ್ಟ ಇಲ್ಲದೆ ಇರ್ಬೋದು, ಆದ್ರೆ ನಾಳೆ ಇಷ್ಟ ಆಗ್ಬೋದಲ್ವಾ? ಇದೇನ್ ಲಾಟ್ರಿ ಟಿಕೆಟ್ ಏನು? ನಾಳೆ 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 ಅನ್ನಕ್ಕೆ ಫ್ರೆಂಡ್ಗೋಸ್ಕರ ತ್ಯಾಗ ಮಾಡ. ಅವನಿಗೆ ಇಷ್ಟ ಆಗದಿರೋ ಕೆಲಸ ನಾನು ಯಾವತ್ತು ಮಾಡೋದಿಲ್ಲ. ನೋಡ್ದ, ನಿನಗೋಸ್ಕರ ಅವನ್ ತ್ಯಾಗ ಮಾಡ್ದ. ಏಯ್, ಅವಳಂದ್ರೆ ನಿನ್ಗೆ ನಿಜವಾಗ್ಲೂ ಇಷ್ಟನಾ? ಹೇಳ್ಬಿಡ. ಪರವಾಗಿಲ್ಲ, ಹೇಳೋ. ಅಯ್ಯೋ ಹೇಳೋ. ನನ್ಗೇನ್ ಬೇಜಾರಿಲ್ಲ, ನೀನ್ ಹ್ಯಾಪಿ ಆದ್ರೆ ನಮ್ಗೂ ಹ್ಯಾಪಿನೇ. ಹ್ಯಾಪಿ 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 ಹ್ಯಾಪಿ. ಆರ್ ಯು ಶೂರ್? ಇವನು ಸತ್ಯ ಹರಿಶ್ಚಂದ್ರ ಇದ್ದಂಗೆ. ಒಂದ್ಸರ್ತಿ ಹೇಳಿದ್ರೆ ಮುಗ್ದಾಯ್. ಅಬ್ಬ, ನೀನ್ ಆಮೇಲೆ ಬಂದು ಹುಡುಗಿ ನನಗೂ ಬಿಕ್ಲು ಬಂದ್ಬಿಡ್ತು. ಎಲ್ಲ ನಿನ್ ಸಾಹಸ ಕಣ. ಹ್ಞೂ ಕಣ, ನೀನ್ ಸತ್ಯ ಹರಿಶ್ಚಂದ್ರನೇ? ದಾಡಿ ತೆಗೆದು ಬಿಟ್ರೆ ಸತ್ಯ ಹರಿಶ್ಚಂದ್ರ ಪಿಕ್ಚರ್ ರಾಜ್ಕುಮಾರ್ ತರ ಕಾಣಿಸ್ತಾ ಇದೆ. ರಾಧಿಕಾ, ಹಾಯ್. ಹಾಯ್. ಅವನು ಅವನು ಒಪ್ಕೊಂಡ? ಶೇಖರ್, ಯಾರು ಒಪ್ಕೊಂಡ್ರು? ನೆಲ್ಸನ್. ನೆಲ್ಸನ್? ಅವನು ಒಪ್ಕೊಳ್ದೆ ನನ್ ಏನು ಮಾಡಕ್ಕಾಗಲ್ಲ. ಬಟ್ ಈಗ ಅವನು ಪರ್ಮಿಷನ್ ಕೊಟ್ಟ, ಈಗ ನಾವು ತಿರುಗಾಡ್ಬೋದು. ಪರ್ಮಿಷನ್ ಕೊಡೋದಕ್ಕೆ ಅವನ್ ಯಾರು? ನಮ್ಮ ಅಪ್ಪನ? ನೀನಂದ್ರೆ ಇಷ್ಟ ಅಂತ ಮಾತ್ರ ಹೇಳ್ದೆ, ಜೊತೆಗೆ ಸುತ್ತಾಡೋಣ ಅನ್ನ. ಏನ್ ನನ್ನ ಹತ್ರ ಆಟ ಆಡ್ತಿದ್ಯಾ? ಅವರೆಲ್ಲರ ಮುಂದೆ ಹೇಳ್ದಿಯಲ್ಲ ನಾನಂದ್ರೆ ಇಷ್ಟ ಅಂತ. ಓಕೆ, ಅದಕ್ಕಿವ ಕೋಪ ಯಾಕೆ? ನಾನೆಲ್ಲಿ ಕೋಪ ಮಾಡ್ಕೊಂಡೆ, ನಡೆದಿದ್ ಹೇಳ್ದೆ ಅಷ್ಟೇ. ಸರಿ, ಇವಾಗ ಯಾಕೆ ಬಂದೆ? ಒಬ್ಳು ಹುಡುಗಿ ಫಸ್ಟ್ ಟೈಮ್ ಮುಖದ್ಮೇಲೆ ಇಷ್ಟ ಅಂತ ಹೇಳಿದಾಗ ಐ ಗಾಟ್ ಕ್ಯೂರಿಯಸ್. ಕ್ಯೂರಿಯಾಸಿಟಿ ಓವರ್? ಇವಾಗ ಹೋಗು. ಅಲ್ಲೇನೋ ಹುಡುಗಿನ ಸೆಟ್ ಮಾಡ್ತಾ ಇದ್ರೆ ನಿಮ್ದೇನ ಗೋಲ್ಡ್ ನಿಮ್ದು? ನಾನು ಇಲ್ಲಿಂದ ಹೊರಗೋದ್ರೆ ನಿಂಗ್ ಕಾಣಿಸಲ್ಲ. ನಾನು ಇಲ್ಲಿಂದ ತುಂಬಾ ಡಿಸ್ಟರ್ಬ್ ಆಗಿ ಹೋಗ್ತಾ ಇದ್ದೀನಿ. ಸರಿ ಹೋಗು. ಸರಿ, ಒಂದ್ ಮಾತು ಹೇಳ್ತೀಯ ನಂಗೆ, ನಿಂಗೆ ನಾನಾದ್ರೂ ನೆಲ್ಸನಾದ್ರೂ ಒಂದೇ ತಾನೆ ವ್ಯತ್ಯಾಸ ಗೊತ್ತಾಗೋಕೆ ನಿನ್ ಕಣ್ಣಿಲ್ಲ ಅಲ್ವಾ? ಶೇಖ,
ಸರ್ಗು ಇದೆಯಲ್ಲ ಒಂದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್. ಎಷ್ಟು ಬಿಕ್ಕಳಿಸಿದ್ರು ತುಂಬಾ ಜೋರಾಗಿ ಕೇಳಿಸುತ್ತೆ ನಿನ್ ಮಾತುಗಳು. ನೀನೆಷ್ಟೇ ತಡವರಿಸಿದ್ರು ಅದನ್ನ ತಲೆಗೆ ಹಾಕೊಳ್ದೆ ನಾನು ಹೇಳಬೇಕಾಗಿರೋದನ್ನ ಹೇಳ್ತೀನಿ. ನಿನ್ ಮಾತಲ್ಲಿರೋ ಕಾನ್ಫಿಡೆನ್ಸ್, ನಿನ್ ಹತಾಶೆ ನನಗಿಷ್ಟ ಆಯ್ತು. ನಿನ್ ಮಾತನ್ನ ಕೇಳೋದಕ್ಕೆ ತುಂಬಾ ಸಲ ನಿನ್ನ ಹುಡ್ಕೊಂಡು ಬರ್ತಾ ಇದ್ದೆ ಶೇಖರ್. ಕೇಳ್ತಾ ಕೇಳ್ತಾ ನಿನ್ ಮೇಲೆ ಪ್ರೀತಿ ಆಗೋಯ್ತು, ನನ್ನೇ ನಾನು ಮರ್ತು ಹೋದೆ. ನನಗಿರೋ ಲೋಪ ನೆನಪಿಗೆ ಬರಲಿಲ್ಲ. ಇದು ಲೈಫ್ ಲಾಂಗ್ ಹೀಗೆ ಇರುತ್ತೆ. ನಿನಗಿದ್ರಿಂದ ಪ್ರಾಬ್ಲಮ್ ಆದರೆ ಈಗಲೇ ಹೇಳ್ಬಿಡು. ಇವಾಗಿದ್ಯಾಕೆ ನಂಗೆ ಹೀಗೇನೆ ಸಾರಿ ಹೇಳಕ್ ಬರೋದು? ಐ ಆಮ್ ಸಾರಿ ಟು. ಯಾಕೆ ಓ 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
ರಾಧಿಕಾ. ಏನೆಲ್ಲ ಸೈಲೆಂಟ್ ಆಗಿದಾರಲ್ಲ. ನೀನ್ ಸ್ಟಾರ್ಟ್ ಮಾಡು, ಸ್ಟಾರ್ಟ್ ಮಾಡು. ನಮಸ್ಕಾರ, ಎಲ್ಲ ಚೆನ್ನಾಗಿದ್ದೀರಾ? ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ದೊಡ್ಡವನು ಬುದ್ಧಿವಂತ ಅಂದ್ರೆ ನಾನೇ. ನನ್ನ ಅನಿಸಿಕೆ ಪ್ರಕಾರ ಇವರಿಬ್ಬರಿಗೂ ಮದುವೆ ಮಾಡಿದ್ರೆ ಒಳ್ಳೇದು. ಯಾರೋ ನೀನು? ನಾನು ಮದುವೆ ಗಂಡಿನ ಕಡೆಯವನು ಸರ್. ಈಗ ಮದ್ವೆಗೆ ಯಾಕೆ ಇಷ್ಟೊಂದು ಅವಸರ? ಎಕ್ಸಾಕ್ಟ್ಲಿ, ಈಗ ನಿನ್ಗೆ ಮದ್ವೆಗೆ ಅರ್ಜೆಂಟ್ ಇಲ್ಲ. ಮೊದಲು ನಿನ್ ಸ್ಟಡೀಸ್ ನ ಕಂಪ್ಲೀಟ್ ಮಾಡು. ರಾಧಿಕಾ, ನಿನ್ ಕೆರಿಯರ್ ಬಗ್ಗೆ ಯೋಚನೆ ಮಾಡು. ಇವಾಗ ನಿನ್ ಮದ್ವೆ ಆದ್ರೆ ಜೀವನ ಹೇಗ್ ಮಾಡ್ತೀರಾ? ಅದನ್ನ ನಾನ್ ನೋಡ್ಕೋತೀನಿ. ಆದ್ರೆ ಹೀಗೆ ಬದುಕೋಕೆ ನಮ್ಗಾಗಲ್ಲ. ಅಂದ್ರೆ ಹೀಗೆ ಮದ್ವೆ ಆಗದೆ ಮೊದ್ಲು ಲೈಫ್ ಅಲ್ಲಿ ಸೆಟ್ಲ್ ಆಗೋದನ್ನ ನೋಡಿ. ಮೊದ್ಲು ಹ್ಯಾಪಿ ಆಗಿ ಮದ್ವೆ ಆಗಿ ಸೆಟ್ಲ್ ಆಗ್ಲಿ ರೀ, ಆಮೇಲೆ ನಾನು ಅವ್ರನ್ನ ಸೆಟ್ಲ್ ಮಾಡ್ತೀನಿ. ಹೇಯ್, ನೀನ್ ಬಾಯಿ ಮುಚ್ಕೊಂಡಿರೋ? ನಾನು ಯಾಕೆ ಮುಚ್ಕೋಬೇಕು? ಬೇಕು ಅಂದ್ರೆ ನೀವೇ ಮುಚ್ಕೊಳ್ರಿ. ಏನ್ ಇವಾಗ ಕೆಲ್ಸ ಏನು ಮಾಡದೇ ಇರೋರ್ಗೆಲ್ಲ ನನ್ ಮಗಳನ್ ಹೇಗ್ ಕೊಡ್ಲಿ? ಹಲೋ, ನಿಮ್ ತಂಗಿನೇ ನನ್ ತಮ್ಮನ ಹಿಂದೆ ಬಿದ್ದಿರೋದು ಸ್ವಲ್ಪನೂ ನಾಚಿಕೆ ಇಲ್ಲ. ಮೈಂಡ್ ಯುವರ್ ಟಂಗ್, ಮಾತ್ ಕರೆಕ್ಟ್ ಆಗಿರ್ಲಿ. ಡೋಂಟ್ ರೇಸ್ ಯುವರ್ ವಾಯ್ಸ್. ಇದೆ ಕರೆಕ್ಟ್ ಆಗಿ ಎಲ್ಲ ಸೆಟ್ ಆಗ್ತಾ ಇದೆ. ಇವಾಗಲೇ ನಿಜ ಹೇಳ್ಬಿಡೋಣ. ಈಗ ಬೇಡ ಬಿಡು. ಡೋಂಟ್ ರೇಸ್ ಯುವರ್ ವಾಯ್ಸ್, ದಿಸ್ ಇಸ್ ಅ ಪಬ್ಲಿಕ್ ಪ್ಲೇಸ್. ಹೂ ಆರ್ ಯು ಟು ಟೆಲ್ ನಾಟ್ ಟು ರೇಸ್ ವಾಯ್ಸ್? ಇನ್ನೊಂದು ಮರ್ಯಾದೆ ಕೊಟ್ ಮಾತಾಡಿ. ನನ್ ತಾಯಿ ಆಗ್ತಾ ಇದ್ದೀನಿ. ಇವಾಗ ಎಲ್ರಿಗೂ ಓಕೆ ಅಲ್ವಾ? ಏನ್ ಹೇಳು? ಇನ್ನೊಂದ್ಸರಿ ಹೇಳ್ಬೋದು ಅಂದೆ. ಯಾರದು ಅಳ್ತಾ ಇರೋದು? ನಿನ್ನಮ್ಮ. ನಿನ್ನ ಸಾಯ್ಸ್ ಹಾಕ್ಬಿಡ್ತೀನಿ ಕಣ, ಬಂದೇ ಇರೋ. ನಿನ್ನ ಅಣ್ಣ ಹೊಡಿಯೋಕ್ ಬರ್ತಿದ್ದಾನೆ, ಈ ಸರಿ ಖಂಡಿತ ಹೊಡಿತೀನಿ. ಬೇಡ ಬೇಡ. ನಾಚಿಕೆ ಆಗಲ್ವೇನೋ ತಪ್ಪು ಮಾಡಿ ಓದೆ ತಿನ್ನೋದಕ್ಕೆ ಕತ್ತೆ. ಆದ್ರೆ ನಿನ್ನ ನೀನ್ ನೋಡ್ಕೊಳ್ಳೋದಕ್ಕೆ ಆಗಲ್ಲ. ಈ ಕಣ್ಣಿಲ್ದಿರೋ ಹುಡುಗಿನ ಹೇಗ್ ನೋಡ್ಕೋತಿಯೋ? ಅದಕ್ಕೆಲ್ಲ ನೀನ್ ಟೆನ್ಷನ್ ತಗೋಬೇಡ. ಲಾಸ್ಟ್ ವೀಕ್ ಕೂಡ ಪೆಟ್ರೋಲ್ ದುಡ್ಡಿಲ್ಲ ಅಂತ ನನ್ನ ಹಾಸ್ಪಿಟಲ್ ವರ್ಗೂ ಹುಡ್ಕೊಂಡ್ ಬಂದು ದುಡ್ಡು ಇಸ್ಕೊಂಡ್ ಹೋದ. ನೀನಿನ್ನು ಚಿಕ್ಕ ಹುಡುಗ ಕಣೋ, ಲೈಫ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅವಳ ಲೈಫ್ ಅನ್ನ ಯಾಕೋ ಹಾಳ್ಮಾಡ್ತಾ ಇದ್ದೀಯ. ನಾನು ಯಾವಾಗ್ಲೂ ಚಿಕ್ಕನ್ ತರನೇ ಕಾಣಿಸ್ತೀನಿ ನಿಮ್ಗೆ. ಕಣ್ಣಿದ್ರು ನನಗೆ ಜವಾಬ್ದಾರಿ ಇದೆ ಅಂತ ನಿಮ್ಗೆ ಅನ್ಸಲ್ಲ. ಕಣ್ಣಿಲ್ಲ ಅಂದ್ರೂ ಅವಳಿಗೆ ಅರ್ಥ ಆಗಿದೆ. ನಾನಂದ್ರೆ ಏನಂತ? ಸರಿ ಬಿಡು, ನಿನ್ಗೆ ಇಷ್ಟ ಬಂದ ಹಾಗೆ ಮಾಡು. ಹೊರಟೋದ್ರು. ಇದೆಲ್ಲ ಕೇಳೋದಕ್ ಚೆನ್ನಾಗೇ ಇದೆ, ಆದ್ರೆ ನನ್ಗೊಂದ್ ಸಂದೇಹ. ಈ ಕಣ್ಣಿಲ್ದೆ ಇರೋ ಹುಡುಗಿ ಜೊತೆ ನಿನ್ ಜೀವನ ಆಗತ್ತಾ? ಏನೋ ಫ್ಲೋಲ್ಲಿ ಹೇಳ್ದೆ ಅಷ್ಟೇ. ಬಟ್ ಒಂದು ಶೂರ್ ಆಗಿ ಹೇಳ್ತೀನಿ, ಏನೇ ಆದ್ರೂ ನನ್ನ ಲೈಫಲ್ಲಿ ಈ ಕಣ್ಣಿಲ್ದಿರೋ ಹುಡುಗಿನೇ ಬೇಕು ನಂಗೆ. ಬ್ರೋ, ಸೀರಿಯಸ್ ಆಗಿ ಹೇಳು, ನಿನ್ ತರ ಇದೆಯಾ? ಕಣ್ಣು ನನ್ ತರನೇ ಇದೆ, ಮುಖ ಕೂಡ, ಆ ಹಣೆ ಕೂಡ ನನ್ ತರನೇ ಇದೆ. ಬಟ್ ಅಂದ ಮಾತ್ರ ನಿನ್ ತರನೇ. ಆಕ್ಚುಲಿ ನಿನ್ಗಿಂತ ಅಂದವಾಗಿದ್ದಾಳೆ. ಒಪ್ಕೊಂಡೆ ಬಿಡು, ಈಗ ನಿನ್ನ ಅಂದಗಾತಿಗೆ ಸಾರಿ ಹೇಳು.
ಸಾರಿ ಬಂಗಾರ. ನೀನು ನೀನು ಹುಟ್ಟೋ ಮುಂಚೆನೆ ನಾನು ಯಾರಿಗೂ ಹೇಳದೆ ಹೊರಟೋಗಿದ್ದೆ. ಇನ್ಯಾವತ್ತೂ ಹಾಗೆ ಮಾಡಲ್ಲ. ರಿಯಲಿ ರಿಯಲಿ ಸಾರಿ. ಇನ್ ಮುಂದೆ ನಾನು ನಿಮ್ಮ ಬಿಟ್ಟು ಎಲ್ಲೂ ಹೋಗಲ್ಲ. ಪ್ರಾಮಿಸ್. ರಾಧಿಕಾ ಶ್ರೀನಿವಾಸ್, ಡಾಕ್ಟರ್ ಗೀತಾ ಪೇಷಂಟ್. ಟೆಸ್ಟ್ ರಿಪೋರ್ಟ್ ತಗೊಂಡು ಅವ್ರ ಅಣ್ಣನ ಜೊತೆ ಹೊರಟೋದ್ರಲ್ಲ. ಅಣ್ಣನ ಜೊತೆನಾ? ಹೌದು, ಅವ್ರ ಅಣ್ಣನ ಜೊತೆನೆ. ನೀನ್ಯಾಕೆ ಇಲ್ಲಿದ್ಯಾ? ನಾನೇ ಫೋನ್ ಮಾಡಿ ಬರಕ್ ಹೇಳಿದೆ. ಗೀತಾ ನನ್ನ ಕ್ಲಾಸ್ಮೇಟ್. ಈ ಕೇಸ್ ನಿನಗ್ ಸಂಬಂಧಪಟ್ಟಿದ್ದು ಅಂತ ನನಗ್ ಬರಕ್ ಹೇಳಿದ್ಲು. ಏನ್ ವಿಷಯ? ನೀನ್ ಬಾ, ನಿನ್ನ ಹತ್ರ ಒಂದ್ ವಿಷಯ ಹೇಳ್ಬೇಕು. ರಾಧಿಕಾ ಹುಟ್ಟಾನೆ ಬ್ಲೈಂಡ್ ಅಲ್ಲ, ಅದು ನಿನಗ್ ಗೊತ್ತಿದ್ಯಾ? ಗೊತ್ತು. 17 ವರ್ಷಕ್ಕೆ ಬ್ಲೈಂಡ್ ಆದ್ಲು, ಅದೆಲ್ಲ ಈಗ್ಯಾಕೆ? ಈಗ ನಿನ್ಗೆ ಇನ್ನೊಂದು ವಿಷಯ ಹೇಳ್ಬೇಕು. ರಾಧಿಕಾ ಮಗದು ಪ್ರೀನೆಂಟಲ್ ಟೆಸ್ಟ್ ರಿಸಲ್ಟ್ ಬಂದಿದೆ. ಏನ್ ಟೆಸ್ಟ್? ಮಗು ಕೂಡ ಮುಂದೆ ಅವಳ ಕಾಯಿಲೆನೇ ಬರುತ್ತೆ. ರಾಧಿಕಾಗೆ 10 ವಯಸ್ಸಿಗೆ ಕಣ್ಣು ಹೋಯ್ತು, ಆದ್ರೆ ಅವಳ ಮಗುಗೆ 8 ವಯಸ್ಸಿಗೆ ಕಣ್ಣು ಹೋಗುತ್ತೆ. ನೋಡು, ಇದನ್ನ ಜೆನೆಟಿಕ್ ಡಿಸಾರ್ಡರ್ ಅಂತಾರೆ. ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ. ಮೇಡಮ್, ರಾಧಿಕಾಳ ಈ ಹೆಲ್ತ್ ಕಂಡೀಷನ್ ಅಲ್ಲಿ ಅಬಾರ್ಷನ್ ಮಾಡಕ್ಕಾಗಲ್ಲ. ಅವಳಿಗಿದ್ದು ಗೊತ್ತಾ? ನಾನು ಅವಳ ಹತ್ರ ಮಾತಾಡಿದ್ದೀನಿ, ಅವಳಿಗೆಲ್ಲ ಅರ್ಥ ಆಗಿದೆ. ದೇವ್ ದೊಡ್ಡವನು, ಇವಾಗಲೇ ಈ ವಿಷಯ ಗೊತ್ತಾಯ್ತು. ಮದ್ವೆ ಆದ್ಮೇಲೆ ಗೊತ್ತಾಗಿದ್ರೆ ಸ್ವಲ್ಪ ದುಡ್ಡನ್ನ ಕಾಂಪನ್ಸೇಷನ್ ಆಗಿ ಫಿಕ್ಸ್ ಮಾಡೋಣ. ಯಾವ ಪ್ರಾಬ್ಲಮು ಇಲ್ಲದೆ ಬದುಕೋದಿಕ್ಕೆ ಇದು ದೊಡ್ಡ ಅಮೌಂಟ್. ನೀನೇನ್ ವರಿ ಮಾಡ್ಕೋಬೇಡ, ಎಲ್ಲ ನಾನ್ ನೋಡ್ಕೋತೀನಿ. ಹುಡುಗಿಗಂತೂ ಕಣ್ಣಿಲ್ಲ, ಈಗ ಮಗುಗುನ? ಈ ರೋಗಿಗಳ ಜೊತೆ ಇದ್ರೆ ನಾಳೆ ನೀನು ರೋಗಿ ಆಗೋಗ್ತೀಯ ಕಣೋ. ಅವಳ ಕರ್ಮ ಅವಳು ಅನುಭವಿಸ್ತಾಳೆ, ನೀನ್ ಯಾಕೋ ಈ ದರಿದ್ರನ ತಲೆ ಮೇಲೆ ಹಾಕೋತೀಯ. ನಿನ್ ಲೈಫ್ನ ನೀನ್ ನೋಡ್ಕೋ. ನಮ್ಮ ಮಗು ಅಂದ್ರೆ ಮಗು ನಂದು. ಯಾರೋ ಬರ ಕೇಳಿದ್ ನಿಮ್ಗೆ, ನಮ್ ಮಗುಗೆ ಸಂಬಂಧಪಟ್ಟ ವಿಷಯ ಇದು, ನಾವೇ ಡಿಸೈಡ್ ಮಾಡ್ಬೇಕು. ಇದು ನನ್ನ ನನ್ನ ಹೆಂಡತಿ ಸಂಬಂಧಪಟ್ಟ ವಿಷಯ. ಹೆಂಡತಿನ ಮದ್ವೆನೇ ಆಗಿಲ್ಲ, ಹೆಂಡತಿಯಾಗ್ತಾಳ, ಹೋಗ ಇಲ್ಲಿಂದ. ಅವಳು ನನ್ ಮಗುನ ಹೊಟ್ಟೆಲಿ ಬೆಳೆಸ್ತಾ ಇದ್ದಾಳೆ, ಅದು ಸಾಕಾಗಲ್ವಾ ನನ್ ನನ್ ಹೆಂಡತಿ ಅಂತ ಕರೆಯೋಕೆ? ಹೋಗ. ಮರ್ಯಾದೆ ಹೇಳಿದ್ರೆ ಕೇಳಲ್ವಾ ನೀನು? ಅದಕ್ಕೆ ತಳ್ಬೇಕ ನೀನ್ ಆಚೆ? ಇಲ್ಲಿಂದ ಹೊರಟೋಗು. ನೀನ್ ಇಲ್ದೆ ಇವಾಗ ನೀನ್ ಹೋಗ್ಲಿಲ್ಲ ಅಂದ್ರೆ ಇನ್ ಯಾವತ್ತು ನಾನ್ ನಿಂಗ್ ಕಾಣಿಸ್ಕೊಳಲ್ಲ. ರಾಧಿಕಾ, ಜಸ್ಟ್ ಗೋ. ರಾಧಿಕಾ, ರಾಧಿಕಾ ಜೀವನ ನಂಗೆ ಬೇಡ.
ಜೀವನನೇ ನಂಗೆ ಬೇಡ. ನಿಮ್ಮಿಬ್ರಿಗೆ ನಾನು ಬೇಡವೇನೋ, ಆದರೆ ನನಗೆ ನೀವಿಬ್ರು ಬೇಕು. ನೀನು ಮತ್ತೆ ನಮಗೆ ಹುಟ್ಟಾ ಇರೋ ಸೂಪರ್ ಸೂಪರ್ ಕ್ಯೂಟ್ ಬೇಬಿ. ನಿಮಗೆ ಹೇಳೋದು ಮರ್ತೆ, ನನಗೆ ಶೋರ ಗೊತ್ತು ನಮಗೆ ಹುಡುಗಿನೇ ಹುಟ್ಟಾಳೆ ಅಂತ. ನೀನು ನನ್ನ ಜೊತೆ ಬರೋವರೆಗೂ ನಾನು ನಿನ್ನ ಹಿಂದೆನೇ ಬೀಳ್ತೀನಿ. ಮನಸ್ಸು ಬದಲಾಯಿಸಿ ವಾಪಸ್ ನೀನು ಮನೆಗೆ ಬರೋವರೆಗೂ ನಾನು ನಿನ್ನ ಬಿಡಲ್ಲ. ರಾಧಿಕಾ, ರಾಧಿಕಾ. ನಾನು ಬರ್ತೀನಿ, ಇಬ್ರು ಬಂದ್ಬಿಡ್ತೀವಿ, ಕರ್ಕೊಂಡು ಹೊರಟೋಗು. ನಗುವಲೇ ಪ್ರೇಮ ಬಾಣ, ಪ್ರೇಮವೇ ಹೂವ ಬಾಣ. ನಗುವಲೇ ಪ್ರೇಮ ಬಾಣ, ಪ್ರೇಮವೇ ಹೂವ ಬಾಣ. ನನ್ನನ್ನು ಕಾಡಿತೀಗ ಪ್ರೀತಿಯ ಗಾನ. ಪ್ರತಿ ಬಾರಿತ ಕದಿಮಿ ಏನಿದು ಏನಿದು ನನ್ನೊಳಗೆ, ಎಂತಹ ಸುಂದರ ಈ ಸಮಯ. ನಗುವಲೇ ಪ್ರೇಮ ಬಾಣ, ಪ್ರೇಮವೇ ಹೂವ ಬಾಣ. ನಗುವಲೇ ಪ್ರೇಮ ಬಾಣ, ಪ್ರೇಮವೇ ಹೂವ ಬಾಣ. ನನ್ನನ್ನು ಕಾಡಿದೀಗ ಪ್ರೀತಿಯ ಗಾನ. ಪ್ರತಿ ಬಾರಿತ ಕದಿಮಿ ಏನಿದು ಏನಿದು ನನ್ನೊಳಗೆ, ಎಂತಹ ಸುಂದರ ಈ ಸಮಯ. ನೀನಾದೆ ನನ್ನ ಸ್ವಂತ, ನಾನಾದೆ ನಿನ್ನ ಸ್ವಂತ. ನೀನಾದೆ ನನ್ನ ಸ್ವಂತ, ನಾನಾದೆ ನಿನ್ನ ಸ್ವಂತ. ನಮ್ಮ ಸನಿಹ ಪ್ರಯಾಣಕ್ಕೆ ಸ್ವಂತ. ಪ್ರತಿ ಬಾರಿ ಮನಸ್ಸಿನ ಭಾಷೆಗೆ ಆಗುಲಿಯ ಧ್ವನಿಯೋ ಓಡಲೇಬಾರದು ಆ ಸಮಯ. ಮನಸ್ಸಲ್ಲಿ ಕೇಳು ಎಂಥ ರಾಗ, ಅದರಲ್ಲೇ ತೇಲೋ ತೇಲೋ ಪ್ರಾಣ. ಮನಸ್ಸಲ್ಲಿ ಕೇಳು ಎಂಥ ರಾಗ, ಅದರಲ್ಲೇ ತೇಲೋ ತೇಲೋ ಪ್ರಾಣ. ಪ್ರೀತಿಯು ನನ್ನನ್ನು ಮೋಕನ ಮಾಡಿ ಚಂದನು ಮುದ್ದು ಮೋಡಿ. ನಂಗೆ ದೃಷ್ಟಿ ಬರ್ಸೋದಕ್ಕೆ ಅಪ್ಪ ಅವ್ರ ಕೈಲಾಗಿದ್ದೆಲ್ಲ ಮಾಡಿದ್ರು. ಅವ್ರ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ಗೊತ್ತಾದಾಗ ಆಫೀಸಿಗೆ ಲೀವ್ ಹಾಕಿದ್ರು. ಒಂದು ಲಾಂಗ್ ಟ್ರಿಪ್, ನಾನು ಅಪ್ಪ ಮಾತ್ರ. ಆ ಟ್ರಿಪ್ಪಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದೇನು ಗೊತ್ತಾ? ನಾವು ಏರ್ಪೋರ್ಟ್ ಹೋಗೋ ದಾರಿಲಿ ಬೀಚ್ ರೋಡಲ್ಲಿ ಕಾರ್ ಇದ್ದಕ್ಕಿದ್ದಂಗೆ ನಿಂತೋಯ್ತು. ಅಪ್ಪ ರಿಪೇರ್ ಮಾಡ್ತಿದ್ರೆ ನಾನೊಬ್ಬಳೇ ನಡ್ಕೊಂಡು ಬೀಚ್ ಕಡೆ ಹೊರಟೋಗ್ಬಿಟ್ಟೆ. ಹಾಗೆ ಕನ್ಸು ಕಾಣ್ತಾ ನಿಂತ್ಕೊಂಡೆ. ಸಡನ್ ಆಗಿ ನಂಗೆ ಯಾಕೋ ತುಂಬ ಭಯ ಆಗೋಕೆ ಶುರು ಆಯಿತು. ನಾನು ತಿರುಗಿ ಹಿಂದೆ ನೋಡಿದಾಗ ನಮ್ಮಪ್ಪ ನನ್ನ ಹಿಂದೆನೆ ನಿಂತ್ಕೊಂಡಿದ್ರು. ಆಮೇಲೆ ನಾವು ಅಲ್ಲೇ ಇದ್ಬಿಟ್ವಿ ಸೈಲೆಂಟಾಗಿ. ಆ ಸೈಲೆನ್ಸಲ್ಲಿ ನನಗೆ ಅರ್ಥ ಆಗಿದ್ದು ನಮ್ಮಪ್ಪ ಯಾವತ್ತೂ ನನ್ನ ಜೊತೆನೇ ಇರ್ತಾರೆ ಅಂತ. ನಾವು ಹೋಗೋಣ. ಎಲ್ಲಿಗೆ? ಬೀಚ್ ರೋಡ್ಗೆ. ಯಾರು ಕರ್ಕೊಂಡು ಹೋಗ್ತಾರೆ? ನೀನಾ? ನಿನ್ನಪ್ಪ ನಿನ್ನ ಕರ್ಕೊಂಡು ಹೋದಾಗೆ
ನನ್ ಮಗುನ ನಾನ್ ಕರ್ಕೊಂಡು ಹೋಗ್ತೀನಿ. ನಾವು ಕೂಡ ಬೀಚಲ್ಲಿ ತುಂಬಾ ಹೊತ್ತು ಕೂತ್ಕೊಂತೀವಿ. ಆ ಟೈಮಲ್ಲಿ ನೀನ್ ಬಂದು ಡಿಸ್ಟರ್ಬ್ ಮಾಡಬೇಡ. ನನ್ ಮಗಳನ್ನ ನಾನಿಲ್ದೇನಾ? ಎಸ್, ಯಾಕೆ? ಅವಳ ಹತ್ರ ಬಂಗಾರ. ಅಳ್ಬಾರ್ದು. ಅವಳು ಅಳ್ತಾ ಇದ್ರೆ ಸ್ವಲ್ಪ ತೊದಲ್ತಾ ಇದ್ದಾಳಲ್ವಾ ನಿನ್ ತರಾನೆ? ನನ್ ಮಗು ಏನು ತೊದಲ್ಸ್ತಾ ಇಲ್ಲ. ಒಂದ್ ವೇಳೆ ಇದ್ರೆ ಪ್ರೀತಿ ಕಮ್ಮಿ ಆಗ್ಬಿಡುತ್ತಾ? ಕಣ್ ಕಾಣಿಸ್ಲಿಲ್ಲ ಅಂದ್ರೆ ಅವಳನ್ನ ಬಿಟ್ಬಿಡ್ತೀಯಾ? ನನಗೆ ಇಷ್ಟ ಇನ್ನು ಜಾಸ್ತಿ ಆಗತ್ತೆ. ಮೂವರ್ಸ್ ಅಂಡ್ ಪ್ಯಾಕರ್ಸ್ ಹೇಳ್ಬಿಟ್ಟಿದ್ರೆ ಅವರೇ ತಂದು ಹಾಕ್ಬಿಡ್ತಿದ್ರಲ್ಲ ಎಲ್ಲ. ಹಾಗೆ ಮಾಡಿದ್ರೆ ಈ ತರ ಸಂತೋಷ ಸಿಗುತ್ತಾ? ಈ ಸಂತೋಷ ತುಂಬಾ ಭಾರ ಇದೆ ಕಣ, ಹಿಡ್ಕೊಳ್ಳೋಷ್ಟು ಸತ್ತೋಗ್ಬಿಡ್ತೀನಿ ಅಷ್ಟೇ. ಅದು ಬಿದ್ದೋಗ್ತದೆ ಹಿಡ್ಕೋ. ಯಾವ್ದು ಬಿದ್ದೋಗ್ತಾ ಇದೆ? ಬಿದ್ದೋಗ್ದೇ ಇರೋ ತರ ಹಿಡ್ಕೋ ಅಂತ ಹೇಳ್ತಿದ್ದಾಳ ಅವಳು. ಹಿಡ್ಕೋ ಅವಳಿಗೆ ಹೆಂಗೋ ಕಾಣಿಸ್ತಾ ಇದೆ ಇದು. ಅವಳಿಗೆ ಎಲ್ಲ ಗೊತ್ತು. ಒಂದ್ ವೇಳೆ ನೀನ್ ಬೇರೆ ಹುಡುಗಿ ಕಾಳು ಹಾಕಿದ್ರೆ ಅವಳಿಗೆ ಹೆಂಗ ಗೊತ್ತಾಗುತ್ತ? ಗೊತ್ತಾಗಲ್ಲ ಅಲ್ವಾ? ಅದನ್ನು ನಾನ್ ಕಣ್ಣು ಹಿಡಿತೀನಿ. ಹಾಸ್ಪಿಟಲ್ ಇನ್ನೇನೋ ಬಂದ್ಬಿಡುತ್ತೆ ಕಣೆ. ಏನಾಗಲ್ಲ, ಹುಷಾರು. ಎಮರ್ಜೆನ್ಸಿ. ರಾಧಿಕಾ, ರಾಧಿಕಾ, ಬಾಂಬೆಲಿರೋ ಬೀಚು, ಚೆನ್ನೈಲಿ ಮೆರಿನಾ, ಮತ್ತೆ ಕೇರಳ ಬೀಚ್, ಎಲ್ಲಿ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಯಾವ ಬೀಚ್ ಅಂತ ಹೇಳು. ಶೇಖರ್, ಶೇಖರ್, ಬೀಚಿಗೆ ಹೋಗ್ಬೇಕು ನಿನ್ ಜೊತೆ, ನನ್ ಮಗಳ ಜೊತೆ. ಐ ಲವ್ ಯು. ರಾಧಿಕಾ ಕಡೆಯವ್ರು ಯಾರಿದ್ದೀರಾ? ಹೆಣ್ಮಗು. ನಾನು ಹೇಳಿದ್ನಲ್ಲ ಹುಡುಗಿನೇ ಹುಟ್ಟೋದು ಅಂತ. ಸಾರಿ ಶೇಖರ್. I'm sorry.
ಯಾವಾಗ್ಲೂ ಸಂತೋಷವಾಗಿರ್ಬೇಕು. ನೀನೇ ಇಷ್ಟ. ಶ್ವಾಸವೇ ವಿಶ್ವಕೋಟಿಗೆ ಶ್ವಾಸ ಕೊಡುವಂತಹ ತರ್ಕವಿದು. ವಿಶ್ವ ವಿನ್ಯಾಸವೇ ನಿನ್ನದು. ನಿನ್ನ ಪ್ರಣಯನಾದವೇ ನಮ್ಮ ಹೃದಯದಲ್ಲಿ ಬಡಿಯುವಂತಹ ಅಪೂರ್ವ ಶಬ್ದವು. ಪ್ರಾಣಿಗಳ ಪ್ರಾಣವನ್ನು ತಡೆಯುವ ಪ್ರಾಣವಾಯು ನೀನು. ಸ್ವಾರ್ಥ ಹೆಚ್ಚಾಗಿ ಧರ್ಮ ನಶಿಸಿ ಹೋದರೆ ಮತ್ತೆ ಹುಟ್ಟಿ ಬರುವಂತಹ ಸಮರ ಸಮೀಪವೂ ನೀನೇ. ವಿಷವಾಯುವೂ ನೀನೇ.
Are you okay? Uncle, Bunny. She's still breathing. In 1 hour, I'll be in the hospital. Hey, I'm going to drink my car. I'm going to drink my car. Sir, I'm going to drive. Hey. Modlo, you door to giri. Hey, Annie, help me. ನಾನು ಹೇಗೆ ಮಾಡಿದ್ದೀನಿ ಅಂತ ಅವಳು ಗೊತ್ತಾದ್ರೆ ನನ್ನ ಮೇಲಿನ ಇಂಪ್ರೆಷನ್ ಹೋಗ್ಬಿಡುತ್ತೆ ಕಣು. ಅಂಕಲ್, ಟೆನ್ಷನ್ ಮಾಡ್ಕೋಬೇಡಿ, ನಾನು ಅವ್ರಿಗೆ ಏನು ಹೇಳಲ್ಲ. ಮೊದಲು ನೀವು ಪ್ರತಾಪಿ ಕಾಲ್ ಮಾಡಿ, ನಡೆದಿದ್ದನ್ನ ಹೇಳಿ. ಇವಳ ಈ ಪರಿಸ್ಥಿತಿಯಲ್ಲಿ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರೆ ಕೋರ್ಟು ಕೇಸು ಅಂತ ಅಲಿಬೇಕಾಗುತ್ತೋ, ನಾನು ನನ್ನ ಮಗಳ ಮದುವೆ ಮಾಡ್ತೇನೆ, ಜೈಲಿಗೆ ಹೋಗ್ಬೇಕಾಗುತ್ತೋ, ಮರ್ಯಾದೆ ಹೋಗ್ಬಿಡುತ್ತೋ. ಹಾಗಾದ್ರೆ ಏನ್ ಮಾಡೋದು? ನಾವು ಈ ರೂಟಲ್ಲಿ ಬಂದಿಲ್ಲ, ಆಕ್ಸಿಡೆಂಟ್ ಮಾಡಿಲ್ಲ. ಇನ್ನು ಅರ್ಧ ಗಂಟೆಯಲ್ಲಿ ನಾವು ಹಾಸ್ಪಿಟ್ಲ್ಗೆ ಹೋಗ್ಬೇಕು, ಈ ಹುಡುಗಿನ ಬದುಕಿಸ್ಬೇಕು. ಬೇಡ ಅಂದಲ್ಲೋ, ಮೊದಲು ಗಾಡಿ ನಿಲ್ಸು, ಇವಳನ್ನ ಇಲ್ಲೇ ಬಿಟ್ಟು ಹೋಗ್ಬಿಡೋಣ, ದೇವ್ರು ಇವಳನ್ನ ನೋಡ್ಕೋತಾರೆ. ದೇವ್ರು ನಮ್ಮನ್ನ ಕ್ಷಮಿಸಲ್ಲ. ಲುಕ್, ಶೀ ಸ್ಟ್ರಗಲಿಂಗ್. ನೀನ್ ನನಗೋಸ್ಕರ ಇಷ್ಟು ಮಾಡಲ್ಲ, ನನ್ ಕೈಲಿ ಆಗಲ್ಲ, ನನ್ ಮನ್ಸು ಒಪ್ತಿಲ್ಲ. ಪ್ಲೀಸ್ ನನ್ ಮಾತನ್ ಕೇಳು, ಮೊದ್ಲು ಗಾಡಿ ನಿಲ್ಸು. ಇದೇ ನಮ್ಮ ಮ್ಯಾನಿಗ್ ಆಗಿದ್ರೆ ನನಗೆ ನನ್ನ ಮಗಳು ಆಸ್ತಿ ಬೇಕೋ ಬೇಡ ತೀರ್ಮಾನ ಮಾಡು. ನಿಲ್ಸೋ ಗಾಡಿನ, ಗಾಡಿ ನಿಲ್ಸೋದೆ. ಅಂಕಲ್, ಅಲ್ಲಿ ನೋಡಿ, ಅವಳು ಸತ್ತೋದ್ ಅನ್ಸುತ್ತೆ. ಮರಿಯಾ ಪ್ರಸಾದ ಪೂರ್ಣೆಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪಿತನ, ಸುತನ ಮತ್ತು ಪವಿತ್ರ ಆತ್ಮದಲ್ಲಿ ನಮೋ ಮರಿಯಾ ಪ್ರಸಾದ ಪೂರ್ಣೆಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ. ನಮ್ಮೆಲ್ಲರೂ ಬಿಟ್ಟು ಹೋದ್ರು, ಅಜ್ಜಿ ಏನಿದು ಚಿಕ್ಕ ಮಕ್ಕಳು ತರ ಇದ್ದಾಳೆ, ಫೇಸ್ ವಾಶ್ ಮಾಡ್ಕೊಳ್ಳಿ, ನಾನು ನಿಮಗೆ ಜ್ಯೂಸ್ ತಂದು ಕೊಡ್ತೀನಿ, ಇದಾನ ಬನ್ನಿ ನೋಡಿ. ಆ ಅಜ್ಜಿನ ಎಷ್ಟು ಪ್ರೀತಿಸ್ತಾನೆ, ಸ್ವಂತ ಮಕ್ಕಳು ಕೂಡ ಇಷ್ಟು ಪ್ರೀತಿ ತೋರಿಸಿರಲ್ಲ. ಹೌದು, ಆದರೆ ನೋಡಿ ಅವ್ರ ಅಜ್ಜಿ ಹತ್ರ ಎಷ್ಟು ಕ್ಲೋಸ್ ಆಗಿದ್ದಾನೆ. ಸ್ವಂತದವ್ರಿಗಿಂತ ಹೆಚ್ಚಾಗೇ
ನೋಡ್ಕೋತಾ ಇದ್ದಾನೆ. ಮೊದಲು ನಾನು ಒಪ್ಕೊಳ್ಳಿಲ್ಲ, ನಾನು ಜಸ್ಟಿನ್ನೇ ಮದ್ವೆ ಆಗ್ತೀನಿ, ಬೇರೆ ಯಾರನ್ನು ಮದ್ವೆ ಆಗಲ್ಲ ಅಂತ ಅಂದ್ಮೇಲೆ ಅವ್ರು ಒಪ್ಕೊಂಡ್ರು. ಆಫೀಸ್ ವಿಚಾರಗಳನ್ನ ಮನೆಗೆ ತರೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಅದಕ್ಕೆ ನಾವ್ ಯಾರಿಗೂ ಹೇಳಲ್ಲ. ಆದ್ರೆ ಬಿಸ್ನೆಸ್ ವಿಚಾರ ಏನಾದ್ರೂ ಬಂದ್ರೆ ಇವರಿಬ್ರು ಮಾತ್ರ ಯಾವತ್ತಿಗೂ ನನ್ಗೇನು ಹೇಳೋದಿಲ್ಲ. ನನಗ್ ಗೊತ್ತಿಲ್ದೇ ಇರೋ ರಹಸ್ಯಗಳು ಇವರಿಬ್ರು ಮಧ್ಯೆ ತುಂಬಾ ಇದೆ ಅಲ್ವಾ ಜಸ್ಟಿನ್? ಎಲ್ಲಿದ್ದೀಯಾ? ಚೆಕ್ ಪೋಸ್ಟ್ ದಾಟಿದ್ದೀನಿ ಸರ್. ನಾನು ಬರ್ತಾ ಇದ್ದೀನಿ. ಓಕೆ ಸರ್. ಆಲ್ಮೋಸ್ಟ್ ರೀಚ್ ಆಗಿದ್ದೀನಿ. ಎಸ್ ಸರ್. ಮೊದಲು ಆ ಏಜೆಂಟ್ ಕಾಲ್ ಮಾಡು. ಎಸ್ ಸರ್. ಎಲ್ಲಿದ್ದಾನೋ ಸರ್? ಅವನು ಬನ್ನ. ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀನಿ, ಯಾರೂ ಬಂದಿಲ್ಲ. ಇನ್ನೇನು ಬರ್ತಾನೆ ಸರ್? ಇನ್ನು 5 ನಿಮಿಷ ಮಾತ್ರ ಕಾಯ್ತೀನಿ, ಆಮೇಲೆ ಹೊರಡ್ತೀನಿ. ಅರ್ಥ ಆಯ್ತಾ? ಆಗ್ಲಿ ಸರ್. ಹಾಂ. ಹಲೋ ಸರ್, ನಾನು ಟ್ರೈ ಮಾಡ್ತೀನಿ ಸರ್, ಒಂದು ನಿಮಿಷ ಸರ್. ಕಾಲ್ ಮಾಡಬೇಡ, ನನಗೆ ಅವನ ಮೇಲೆ ಡೌಟ್ ಇದೆ. ಐ ಥಿಂಕ್ ಹೀ ಈಸ್ ಫೂಲಿಂಗ್ ಅಸ್. ಹೌದಾ ಸರ್? ನಾನು ನಿನಗೆ ಫೋನ್ ಮಾಡ್ತೀನಿ. ಓಕೆ ಸರ್. ಸರಿನಾ? ಆಗಲಿ ಸರ್. ಹಾಂ, ಅವನು ಹಾಕಿರೋ ಕೊಟೇಶನ್ ಓವರ್ ಆಗಿದೆ. ಐ ಥಿಂಕ್ ಸಮಥಿಂಗ್ ಈಸ್ ಫಿಶಿ. ಹಾಗಾದ್ರೆ ಬಿಟ್ಬಿಡಿ ಸರ್. ಹಾಂ ಜಸ್ಟಿನ್, ನಾನು ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಎಲ್ಲಿದ್ಯಾ? ಯಾವಾಗ ಬರ್ತೀಯಾ? ನಾನು ಬರೋದಕ್ಕೆ 2 hours ಆಗುತ್ತೆ, ಸ್ವಲ್ಪ ಕೆಲಸ ಇದೆ. ಫಾದರ್ ಅಬ್ರಹಾಮ್ ಪ್ರೇಯರ್ಗೆ ಡೇಟ್ ಫಿಕ್ಸ್ ಮಾಡಿದ್ದಾರೆ, ನಾವಲ್ಲಿ ಹೋಗಿ ಉಳಿದಿರೋ ಡೀಟೇಲ್ಸ್ನ ಡಿಸ್ಕಸ್ ಮಾಡಬೇಕು. ಅಪ್ಪಂದು ಇನ್ಶೂರೆನ್ಸ್ ಏನಾಯ್ತು? ಅದಕ್ಕೆ ಕೆಲವು ಫಾರ್ಮಾಲಿಟೀಸ್ ಇದಾವೆ. ನಾನು ಮತ್ತೆ ಕಾಲ್ ಮಾಡ್ತೀನಿ. ಏನಾಯ್ತು? ನಾನು ಮತ್ತೆ ಕಾಲ್ ಮಾಡ್ತೀನಿ ರಾಗ. ಜಸ್ಟಿನ್, accident. We are on the way. Yeah, we are on the way. Hey, stay awake. Stay awake. Hey, hey, stay with me. Stay with me. Come on, stay with me. Can you hear me? Nurse, doctor. ಡ್ಯೂಟಿ ಡಾಕ್ಟರ್ ಅಲ್ಲಿ ಬೇಗ ಅಟೆಂಡ್ ಮಾಡಬೇಕು. ಸರ್ಜರಿ ಅಲ್ಲಿ ಇದು ಆಕ್ಸಿಡೆಂಟ್ ಕೇಸ್ ಅಲ್ವಾ? ರಿಬ್ ಕೇಜ್ 90% ಡ್ಯಾಮೇಜ್ ಆಗಿದೆ, ಬೇಗ ಸರ್ಜರಿ ಮಾಡಬೇಕು. ಆಕ್ಸಿಡೆಂಟ್ ಕೇಸ್ ಆದ್ರೆ ಸ್ವಲ್ಪ ವೇಟ್ ಮಾಡಬೇಕು ಸರ್. ಪೇಷಂಟ್ ನ ಮೊದಲು ಅಡ್ಮಿಟ್ ಮಾಡಿ, ಈ ಫಾರ್ಮಾಲಿಟಿ ನಾನು ನೋಡ್ಕೋತೀನಿ. ಪೇಪರ್ಸ್ ತಗೊಂಡ್ ಹೋಗು. ಬನ್ನಿ, ಬೇಗ ಕರ್ಕೊಂಡು ಹೋಗೋಣ. ಸರ್, ಸರ್, ನಿಮ್ ಹೆಸರು? ತ್ರಿಲೋಕ್. ತ್ರಿಲೋಕ್ ಮೆನನ್. ಡಾಕ್ಟರ್
ಡಾಕ್ಟರ್ ಹತ್ರ ಮಾತಾಡಿದ್ದೀನಿ. ಇನ್ನೊಂದು 15 ದಿನ ಸ್ವಲ್ಪ ಪೇನ್ ಇರುತ್ತೆ ಅಂತ ಹೇಳಿದ್ದಾರೆ. ಅವನೆಲ್ಲಿ? ಯಾರು? ನನ್ನ ಇಲ್ಲಿ ಕರ್ಕೊಂಡು ಬಂದವನು. ಓ, ಡಾಕ್ಟರ್ ತ್ರಿಲೋಕ. ಆಪರೇಷನ್ ಆದ ಕೂಡಲೇ ಅವ್ರು ಹೋದ್ರು, ನೆನ್ನೆ ಬಂದಿದ್ರು, ಮತ್ತೆ ಇವತ್ತು ಕೂಡ ಬರ್ತಾರೆ. ಮಾತಾಡ್ಬೇಕಾ? ನಾನು ಅವ್ರ ಮುಖ ನೋಡಬಾರ್ದು. ಏನಾಯ್ತು? ಇವತ್ತೇ ಮನೆಗೆ ಹೋಗೋಣ, ಇನ್ಯಾವತ್ತು ನಮ್ಮನ್ನ ಭೇಟಿ ಮಾಡಬೇಡ ಅಂತ ಅವ್ರಿಗೆ ಹೇಳು. ಅವರಿಗೆ ನಮ್ಮ ಅಡ್ರೆಸ್ ಕೊಡ್ಬೇಡ. ಜಸ್ಟಿನ್, ಏನಾಯ್ತು ಅಂತ ಹೇಳು. ನಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ನನಗೆ ಅವ್ನು ನೋಡೋಕೆ ಇಷ್ಟ ಇಲ್ಲ. ಜಸ್ಟಿನ್, ವಾಟ್ಸ್ ರಾಂಗ್? ಮೇಡಮ್, ಆ ಕೋಪಿಸ್ಟ ಡಾಕ್ಟರ್ ಬಂದಿದ್ದಾರೆ, ಬರೋಕ್ ಹೇಳ. ಇನ್ನೂ ಸೆಡೇಷನ್ ಅಲ್ಲೇ ಇದ್ದಾರಾ? ಎದ್ದಿಲ್ವಾ? ಇಲ್ಲ, ಇನ್ನು ಎದ್ದಿಲ್ಲ. ಇವಾಗ ತಾನೇ ಫುಡ್ ತಗೊಂಡು ಮಲಗಿದ್ದಾರೆ. ತುಂಬಾ ಪೇನ್ ಇದೆ ಅಂತೆ. ಅದೇನ್ ಪರವಾಗಿಲ್ಲ, ಒಂದು ವಾರದಲ್ಲಿ ಪೇನ್ ಕಡಿಮೆ ಆಗುತ್ತೆ. ಅಟ್ ಲೀಸ್ಟ್ 2 ತಿಂಗಳು ಬೆಡ್ ರೆಸ್ಟ್ ಬೇಕು. ಯು ನೋ ಹಿ ವಾಸ್ ದಿಸ್ ಕ್ಲೋಸ್. ನಾನು ಬರೋದು ಒಂದು ಗಂಟೆ ಲೇಟ್ ಆಗಿದ್ರೆ ಜಸ್ಟಿನ್ ಇವತ್ತು ಬದುಕ್ತಾ ಇರಲಿಲ್ಲ. ದೇವ್ರ ತರ ನೀವು ಬಂದು ಕಾಪಾಡಿದಿರ. ಐ ಡೋಂಟ್ ನೋ ಹೌ ಟು ಥ್ಯಾಂಕ್ ಯು. 4 ವರ್ಷದಿಂದ ಯಾವುದೋ ಗಾಡಿ ನನ್ನ ಹೆಂಡತಿ ಗೊತ್ತಾಗ ಯಾವುದೇವರು ಕಾಪಾಡಲಿಲ್ಲ. ದಾರಿಲಿ ಹೋಗೋರು ಯಾರೇ ಆಗಿದ್ರು ಕರೆಕ್ಟ್ ಟೈಮಿಗೆ ಹಾಸ್ಪಿಟಲ್ ಸೇರಿಸಿದ್ರೆ ಬದುಕೋಳು. ಆದರೆ ಯಾರೂ ಹಾಗೆ ಮಾಡಲಿಲ್ಲ. ಜಸ್ಟಿನ್ ಲಕ್ಕಿ ಫೆಲೋ, ಆದರೆ ನನ್ನ ಹೆಂಡತಿ ಅನ್ಲಕ್ಕಿ. ಅವಾಗಿಂದ ನನಗೆ ದೇವರ ಮೇಲೆ ಯಾವುದೇ ನಂಬಿಕೆ ಇಲ್ಲ. ಸರಿ, ಮತ್ತೆ ಸಿಗ್ತೇನೆ. ಜಸ್ಟಿನ್, ಏನಾಯ್ತು? ಜಸ್ಟಿನ್, ಏನಾಯ್ತು? ಏನಾಯ್ತು ಅಂತ ಹೇಳು. ನಾನು ಒಂದು ತಪ್ಪು ಮಾಡಿದ್ದೀನಿ. ನಾನು ಅಂಕಲ್ ಅವತ್ತೊಂದಿನ ಅಲಿಬೇಕಾಗುತ್ತೋ ಇವಳ ಇಲ್ಲ ಬಿಟ್ಟು ಹೋಗ್ಬಿಡೋಣ. ನಾನು ನನ್ನ ಮಗಳು ಮದುವೆ ಮಾಡ್ತೇನೆ, ಜೈಲಿಗೆ ಹೋಗ್ಬೇಕಾಗುತ್ತೋ. ನನಗೆ ನನ್ನ ಮಗಳು ಆಸ್ತಿ ಬೇಕೋ ಬೇಡೋ ತೀರ್ಮಾನ ಮಾಡು. ಹಲೋ, ಹಾಯ್. ಒಂದು ನಾಯಿ ಜೊತೆ ಮಾತಾಡ್ತಿದ್ದೀನಿ, ಅದು ತುಂಬ ಸ್ಟಬನ್, ಮಾತೇ ಕೇಳ್ತಿಲ್ಲ. ಸರಿ, ಏನು ಹೇಳು. ಒಂದ್ಸಲ ಇಲ್ಲಿಗೆ ಬರೋಕ್ಕಾಗತ್ತಾ? ಏನೂ ಇಲ್ಲ, ಜಸ್ಟಿ ನಿಮ್ಮನ್ನ ನೋಡ್ಬೇಕಂತೆ. ಓ ಸರಿ, ನಾನು ಅಲ್ಲೇ ಬರ್ತಾ ಇದ್ದೆ. ಬೇಗ ಬರ್ತೀನಿ, 1 ಗಂಟೆ ಒಳಗೆ ಬರ್ತೀನಿ. ಸರಿ, ಸಿಗ್ತೀನಿ. ಡೋಸೇಜ್ ಚೇಂಜ್ ಮಾಡಿದ್ರ? ಹಾ. ತ್ರಿಲೋಕ್ ಬಂದಿದ್ದಾರೆ. ಆರ್ ಯು ಶ್ಯೂರ್ ಅಬೌಟ್ ದಿಸ್? ಯಾ. ನಾನು ಇಲ್ಲಿರಲ್ಲ. ತ್ರಿಲೋಕ್ನ ಹೇಗೆ ಫೇಸ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ನೀನು ಹೊರಟಿರೋ, ಕಾಲ್ ಮಾಡ್ತೀನಿ. ಫೈನಲಿ ಕಣ್ ತೆಗೆದೆ. ಹೇಗಿದೆಯಾ ಜಸ್ಟಿನ್, ಹೌ ಡು ಯು ಫೀಲ್ ನೌ? ಐ ಆಮ್ ಓಕೆ. ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ಸ್ ನಂಗಲ್ಲ, ದೆಲ್ಲರ್ ಮೆಹಂದಿಗೆ ಹೇಳು. ದೆಲ್ಲರ್ ಮೆಹಂದಿ ಸಾಂಗ್ ಕೇಳ್ತಾ ವಿಜಿಲ್ ಹೊಡೆದು ಸಾಂಗ್ ಅನ್ನು ನಿಲ್ಲಿಸ್ತೆ, ಆಗ್ಲೇ ನೀನು ಕೂಗಿ ಕೇಳಿಸಿದ್ದು. ಆನಿಯಲ್ಲಿ ನಾನು ನಿಮಗೊಂದು ಸತ್ಯ ಹೇಳಬೇಕು. ಅದಲ್ಲದೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಗೊತ್ತಿಲ್ಲ. ಸರ್, ನಿಮ್ಮ ಹೆಂಡತಿನ ಆ ವಿಷಯ ನಿಂಗೆ ಗೊತ್ತಾ? ಐಶಾಗೆ ಆಕ್ಸಿಡೆಂಟ್ ಮಾಡಿದ್ದು ಆಯಿನ ಅವರಪ್ಪ. ಹಾಸ್ಪಿಟಲ್ ಕರ್ಕೊಂಬರಕ್ಕೆ ಟ್ರೈ ಮಾಡಿದೆ, ಆದರೆ ದಾರಿಲೇ ಸತ್ತೋದ್ಲು. ನಮ್ಮ ಮಾವ ಅವರನ್ನು ಕಾಪಾಡೋದಕ್ಕೋಸ್ಕರ ನಿನ್ನ ಹೆಂಡತಿನ ಅಲ್ಲೇ ಬಿಟ್ಟು ಬರಬೇಕಾಯ್ತು. ಆ ದಿನದಿಂದ ನನಗೆ ನೆಮ್ಮದಿನೇ ಇಲ್ಲ.
ಆಗ್ಲಿಂದ ಅನ್ಕೋತಿದ್ದೆ. ಅವ್ರನ್ನ ಯಾರು ಮಣ್ಣು ಮಾಡಿದ್ರು, ಅವ್ರ ತಂದೆ ತಾಯಿಗೆ ವಿಚಾರ ಗೊತ್ತಾಯ್ತೋ ಇಲ್ವೋ ಈ ವಿಚಾರನೇ ಕಾಡ್ತಿತ್ತು. ಅವ್ರ ಫ್ಯಾಮಿಲಿನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡೆ. ಆದರೆ ಧೈರ್ಯ ಬರಲಿಲ್ಲ. ನನ್ನ ದೇವರು ಕೂಡ ಕ್ಷಮಿಸೋದಿಲ್ಲ. ಬೆರಳು ಅಲ್ಲಾಡ್ತಿದ್ಯಾ? ನಿನ್ನ ಕೈ ಒಂದ್ಸಾರಿ ನೋಡ್ಕೋ. ಸರ್, ಏನಾಯ್ತು? ಪಾರ್ಷಿಯಲ್ ಪ್ಯಾರಾಲಿಸಿಸ್. ಡೋಸ್ ಸ್ವಲ್ಪ ಕಡಿಮೆ ಆಯ್ತು ಅನ್ಕೋತೀನಿ. ಆ ಇರಿಟೇಟಿಂಗ್ ನರ್ಸ್ ಒಬ್ಳು ನನ್ನ ಕೆಲ್ಸಕ್ಕೆ ಯಾವಾಗ್ಲೂ ಅಟ್ಟ ಬರ್ತಾಳೆ. ಆದ್ರೂ ಪರವಾಗಿಲ್ಲ. ಜಸ್ಟ್ 20 ಮಿನಿಟ್ಸ್ ಅಷ್ಟೇ. ಫಸ್ಟ್ ನಿನ್ನ ವಾಯ್ಸ್ ಹೋಗುತ್ತೆ, ಆಮೇಲೆ ನಿಧಾನಕ್ಕೆ ಶ್ವಾಸ, ಆಕ್ಸಿಜನ್ ಕಡಿಮೆ ಆಗಿ ನಿನ್ನ ಹಾರ್ಟು, ಆಮೇಲೆ ಎಲ್ಲ ಬ್ಲರ್. ನಿನ್ನ ಮಾವನ್ ಫುಡ್ಡಲ್ಲೂ ಇದೇ ಥರ ಮಿಕ್ಸು ಮಾಡಿದೆ, ಆದರೆ ನನ್ನ ಮಾತು ಮುಗಿಯೋಳ್ಗೆ ನೀನ್ ಸಾಯೋದನ್ನ ಲೈವ್ ಆಗಿ ನೋಡ್ಬೇಕಿತ್ತು. ಐಶು ನಾನು ಬ್ಯಾಂಗ್ಳೂರಲ್ಲಿ ಸೆಟ್ಲು. ಹಿಂದೂ ಮುಸ್ಲಿಂ ಮದ್ವೆ ಅಲ್ವಾ, ಮನೇಲೆಲ್ಲ ಗಲಾಟೆ ಮಾಡಿದ್ರು. ಆ ಗಲಾಟೆ ಮುಗಿದು ಸೆಟ್ಲ್ ಆಗೋಷ್ಟರಲ್ಲಿ 1 ಇಯರ್ ಆಯ್ತು. ಹನಿಮೂನ್ಗೂ ಹೋಗ್ಲಿಲ್ಲ. ಒಂದಿಷ್ಟು ದಿನ ಪ್ರಶಾಂತವಾಗಿರ್ಬೇಕು ಅಂತ ಕೊಡೈಕೆನಲ್ಲಿ ಬಂದ್ವಿ. ಐಶಾಗೆ ಹಿಲ್ ಸ್ಟೇಷನ್ಸ್ ಅಂದ್ರೆ ಇಷ್ಟ ಇಲ್ಲ, ನಾನೇ ಫೋರ್ಸ್ ಮಾಡಿ ಕರ್ಕೊಂಬಂದೆ. ಆಕ್ಸಿಡೆಂಟ್ ಆದ್ಮೇಲೆ ವಾಪಸ್ ಹೋಗ್ಲಿಲ್ಲ, ಇಲ್ಲೇ ಕ್ಲಿನಿಕ್ ಮಾಡಿದೆ ಪ್ರಾಕ್ಟೀಸ್ಗೋಸ್ಕರ. ನಿಮ್ಮನ್ನು ಕಂಡಿಡಿಯೋ ತನಕ ಬದುಕಬೇಕಿತ್ತಲ್ಲ. ನಾನು ಬರೀ ಡಾಕ್ಟರ್ ಅಲ್ಲ, ಕಾರ್ಸಲ್ಲಿ ಎಕ್ಸ್ಪರ್ಟ್. ನಿನ್ನ ಬ್ರೇಕ್ ಶೂ ಜಾಮ್ ಮಾಡಿದ್ಮೇಲೆ ನಿನ್ನ ಸಾವು 50-50 ಆಗಿರಬೇಕು ಅಂದ್ಕೊಂಡೆ. ನಾನು ಏನು ಅಂದ್ಕೊಂಡಿದ್ನೋ ಹಾಗೆ ಆಯ್ತು. ಅರಿ ಓಕೆ, ನೀನು ಬದುಕ್ತೆ. ನಿನ್ನ ಮನಸ್ಸಲ್ಲಿ ನೀನು ಅಂದ್ಕೋಬೋದು, ಸಾಯಿಸ್ಬೇಕು ಅಂದ್ಕೊಂಡವನು ಯಾಕೆ ಬದುಕಿಸ್ದ? ನನ್ನ ಐಸ್ನ ರೋಡ್ ಮೇಲೆ ಬಿಸಾಕಿ ಸೇವ್ ಮಾಡಿದ್ತರ ಬಿಲ್ಡಪ್ ತಗೊಂಡಿಲ್ಲ. ಆಕ್ಸಿಡೆಂಟ್ ಆದ ಜಾಗದಲ್ಲಿ ಕಾರ್ ಟೈರ್ ಗುರುತು ನೋಡಿ ಅದ್ಯಾವ ಕಾರು ಅಂತ ಕಂಡಿಡ್ದೆ. ಆ ಕಾರ್ ಯಾರ್ಯಾರ ಹತ್ರ ಇದೆ ಅಂತ ಒಂದು ಲಿಸ್ಟ್ ಮಾಡಿದೆ. ಹಲೋ ಜೇಮ್ಸ್? ಹಲೋ ಸರ್, ಸುರೇಶ್ ಕುಮಾರ್. ಮಿಸ್ಟರ್ ಚಾರ್ಲ್ಸ್? ನಾ ಸುರೇಶ್, ಜನರಲ್ ಮ್ಯಾನೇಜರ್. ಪ್ರತಿಯೊಬ್ಬರಿಗೂ ಫೋನ್ ಮಾಡಿದೆ, ನನಗೆ ಆ ಕಲ್ಪಿಟ್ ಸಿಗೋವರೆಗೂ ಫೋನ್ ಮಾಡ್ತಾನೆ ಇದ್ದೆ. ಸರ್, ಕಾರ್ ಡೀಟೇಲ್ಸ್ ಸ್ವಲ್ಪ ಕೊಡ್ತೀರಾ? ಸರ್, ಕಸ್ಟಮರ್ ಫೀಡ್ಬ್ಯಾಕ್ ಫೋನ್ ಮಾಡಿದೆ. ನೀವು ಸ್ವಲ್ಪ ಫ್ರೀ ಇದ್ದೀರಾ? BMW 525. ಅದರಲ್ಲಿ ಯಾವ ಫ್ಯಾಮಿಲಿ ಹತ್ರ ಆ ಮಾಡೆಲ್ ಕಾರ್ ಇದೆ ಅಂತ ತಿಳ್ಕೊಂಡೆ. ಅದು ನಿನ್ಗೆ ಹೆಂಡ್ ಕೊಟ್ಟಿರೋ ಮಾವಿನ ಕಾರ್ ಅಂತ ತಿಳ್ಕೊಳಕ್ಕೆ 3 ವರ್ಷ ತಗೊಳ್ತು. ಫೋನಲ್ಲಿ ನಿನ್ ಮಾವನ್ ಧ್ವನಿ ಕೇಳಿದ ತಕ್ಷಣ ನಾನು ಹುಡುಕ್ತಿದ್ದ ವ್ಯಕ್ತಿ ಅವರೇ ಅಂತ ಗೊತ್ತಾಯ್ತು. ಒಂದಿನ ನಿನ್ ಮನೆ ಮುಂದೆ ನಿಂತು ನೀನು ಹೊರಗೆ ಬರೋದನ್ನ ಕಾಯ್ತಾನೆ ಇದ್ದೆ.
ಯಾವ ವಿಷಯ ನನ್ನ ಮೂರು ವರ್ಷ ನಿದ್ದೆ ಮಾಡೋಕೆ ಬಿಟ್ಟಿಲ್ವೋ ಆ ವಿಷಯ ನೀನೆ ಅಂತ ಕನ್ಫರ್ಮ್ ಮಾಡಿಕೊಂಡೆ. ನಾನು ಕೇಳಿದೆ, ಸ್ಪಷ್ಟವಾಗಿ ಕೇಳಿದೆ, ನನ್ನ ಐಶಾ ಸಾವು ಬದುಕಿನ ಮಧ್ಯೆ ಹೋರಾಡಬೇಕಾದ್ರೆ ನೀವಿಬ್ರು ಏನು ಮಾತಾಡಿದ್ರಿ ಅಂತ ಕೇಳಿಸ್ತು. ನನಗೋಸ್ಕರ ಇಷ್ಟು ಮಾಡಿದ್ರೇನು? ಪ್ಲೀಸ್ ನನ್ನ ಮಾತನ್ನ ಕೇಳು. ನಾವು ಈ ರೂಟಲ್ಲಿ ಬಂದಿಲ್ಲ, ಆಕ್ಸಿಡೆಂಟ್ನು ಮಾಡಿಲ್ಲ. ಇವಳನ್ನ ಈ ಪರಿಸ್ಥಿತಿಯಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರೆ ಕೋರ್ಟು ಕೇಸು ಅಂತ ಅಳಿಬೇಕಾಗುತ್ತೋ, ನಾನು ನನ್ನ ಮಗಳ ಮದುವೆ ಮಾಡ್ದೇನೆ ಜೈಲಿಗೆ ಹೋಗ್ಬೇಕಾಗುತ್ತೋ. ನಾನು ಹೇಗೆ ಮಾಡಿದ್ದೇನೆ ಅಂತ ಅವಳು ಗೊತ್ತಾದ್ರೆ ನನ್ನ ಮೇಲಿನ ಇಂಪ್ರೆಷನ್ ಹೋಗ್ಬಿಡುತ್ತೆ ಕಣ, ಮರ್ಯಾದೆ ಹೋಗ್ಬಿಡುತ್ತೋ. ಬೇಡ ಅಂದಲ್ಲೋ, ಮೊದಲು ಗಾಡಿ ನಿಲ್ಸು, ಇವಳನ್ನ ಇಲ್ಲೇ ಬಿಟ್ಟು ಹೋಗ್ಬಿಡೋಣ, ದೇವ್ರು ಇವಳನ್ನ ನೋಡ್ಕೋತಾರೆ. ನನಗೆ ನನ್ನ ಮಗಳು ಆಸ್ತಿ ಬೇಕೋ ಬೇಡದೋ ತೀರ್ಮಾನ ಮಾಡು, ನಿಲ್ಸೋ ಗಾಡಿನ. ಐಶಾ ನೀವು ಅವಳನ್ನ ಬಿಟ್ಟು ಹೋದಾಗ ಅವಳಲ್ಲಿ ಜೀವ ಇತ್ತು, ದೇವ್ರು ನೋಡ್ಕೊಂತೇನೆ ಅಂತ ನಿನ್ನ ಮಾವ ನಿಂಗೆ ಬ್ರೈನ್ ವಾಶ್ ಮಾಡಿದಾಗ ಅವಳು ಬದುಕೇ ಇದ್ಲು. ನಿನ್ನ ಮಾವ ಮಗಳನ್ನ ಆಸ್ತಿನ ಕೊಡಲ್ಲ ಅಂದಾಗ ಕೂಡ ಅವಳು ಬದುಕೇ ಇದ್ಲು. ಅವಳನ್ನ ರೋಡ್ ಮೇಲೆ ಬಿಟ್ಟು ಹೋದ್ರಿ, ನಾನು ಅಲ್ಲಿಗೆ ಹೋಗೋ ತನಕ ಅವಳು ಬದುಕಿದ್ಲು. ಐಶಾ, 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 ನೋಡು ಐಶಾ, ನೋಡು, ಒಂದ್ಸರಿ ಮಾತಾಡು ಐಶಾ. ಆ ಕ್ಷಣನೇ ಡಿಸೈಡ್ ಮಾಡಿದೆ ನನ್ನ ಲೈಫ್ ಪೂರ್ತಿ ಹುಡುಕ್ಬೇಕು ಅಂದ್ರು, ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ಸರಿ ನಿಮ್ಮನ್ನು ಹುಡುಕಿ ಹುಡುಕ್ತೀನಿ ಅಂತ. ನನ್ನ ಐಶಾ ಹೇಗೆ ಒದ್ದಾಡ್ತಾ ಸತ್ತೋದ್ಲು, ನಿಮ್ಮಿಬ್ಬರನ್ನು ಹಾಗೆ ಸಾಯಿಸ್ಬೇಕು ಅಂದ್ಕೊಂಡೆ. ಒಂದು ಲಾಂಗ್ ವೇಟಿಂಗ್ ಇವತ್ತು ಎಂಡ್ ಆಗಿದೆ. ನೀನು ಮಾಡಿದ ತಪ್ಪು ನೀನೇ ಒಪ್ಕೊಂಡೆ. ಐ ಅಪ್ರಿಷಿಯೇಟ್ ಇಟ್, ಮೇಕ್ಸ್ ಮೀ ಫೀಲ್ ಯು ಆರ್ ಎ ಗುಡ್ ಮ್ಯಾನ್, ಬಟ್ ನಾಟ್ ಗುಡ್ ಎನಫ್. ಅಷ್ಟು ಒಳ್ಳೆಯವನಾಗಿದ್ರೆ ನನ್ನ ಐಶಾನ ಬದುಕಿಸ್ತಿದ್ದೆ. ಬಾಯ್ ಜಸ್ಟಿನ್. ಐಶಾ ಪೋಸ್ಟ್ ಮಾರ್ಟಮಲ್ಲಿ ಏನಿತ್ತು ಅಂದರೆ ಅವಳ ಲೆಫ್ಟ್ ಬ್ರೈನ್ ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿತ್ತು, ರಿಬ್ ಕೇಜ್ ಶ್ಯಾಟರ್ ಆಗಿತ್ತು, ಎರಡೂ ಕಣ್ಣು ಕಳ್ಕೊಂಡಿದ್ಲು, 90% ಬ್ಲಡ್ ಹೋಗಿತ್ತು. ಆದರೆ ಅವಳು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ ನನಗೆ ತಡ್ಕೊಳಕ್ಕಾಗಿಲ್ಲ. ನಿನ್ನ ಮಾವನ ಮಾತು ಕೇಳಿ ನಿನ್ನ ಕಾರ್ ಆಫ್ ಮಾಡಿದಾಗ ನೀನು ಸಾಯಿಸಿದ್ದು ಒಬ್ಬರನ್ನಲ್ಲ, ಮೂರು ಜನನ, ನನ್ನ ಸೇರಿ. No one thought the trail.
Do you think we are ready to start a family? Nan family, nan life, nan loka, ellanu neene. ಕಾಡು ಹುಲಿ ಸಿಂಹಲ ಇರುತ್ತೆ. ಕ್ಯಾಚ್ ಅಪ್. ಓಹೋ, ಹಾಗಾದ್ರೆ ಈ ಕ್ಯಾಚ್ ಅಪ್ ಗೇಮ್ ಅಲ್ಲಿ ಒಂದ್ ಸಾಂಗ್ ಕೇಳೋಣ. ನಿನ್ನ ಫೇವರೇಟ್ ಡಲ್ಲರ್ ಮೆಹಂದಿ. ತುನುಕ್ ತುನುಕ್ ಕ್ಯಾಚ್ ಮೀ. ಆತ್ಮವು ದೇಹಕ್ಕಾಗಿ ಪಡೆಯುವಂತಹ ತಪನ ಅಗ್ನಿ, ಸ್ತ್ರೀ ಪುರುಷರ ಹೃದಯದಲ್ಲಿ ಆರತಿ ಅಗ್ನಿ, ಮಗುವಿನ ನಗುವಿನಲ್ಲಿ ನಾಚಿಕೆಯ ಮೊಗ್ಗಿನಲ್ಲಿ ಅಗ್ನಿ, ಗಂಡಸಿನ ಮನಸ್ಸಿನಲ್ಲಿ ನಡೆಯುವಂತ ವಾಂಛನೆಗಳು ಅಗ್ನಿ, ಮಂಗಳ ಶಾಸನಗಳ ಸಾಕ್ಷಿ ಅಗ್ನಿ, ಸೃಷ್ಟಿಗೆ ಕಾರಣವಾಗಿರುವ ಆ ಅರ್ಧ ನಾರೀಶನಿಗೆ ದೂರ ಮಾಡಿದರೆ ಹೃದಯದಲ್ಲಿ ನಡೆಯುವಂತಹ ಕ್ರೋಧ ರೌದ್ರ ಬೀಭತ್ಸವೇ ಅಗ್ನಿ ಅಗ್ನಿ ಅಗ್ನಿ. ನಂಬಿ ನಿನ್ನ ಕೊಟ್ಟು ಮದುವೆ ಮಾಡಿದ್ದಕ್ಕೆ ನಾವು ಚಪ್ಪಲಿ ತಗೊಂಡು ಹೊಡ್ಕೋಬೇಕು. ಇನ್ನೇನ ಅಣ್ಣಯ್ಯ ಅವನ ಹತ್ರ ಮಾತು, ಸುಮ್ಮನೆ ಟೈಮ್ ವೇಸ್ಟು. ಶಿವ, ನಿನ್ನ ತಮ್ಮನ ಕರ್ಕೊಂಡು ಇಮಿಡಿಯೇಟ್ ಆಗಿ ಹೊರಡು. ಇನ್ನು ಒಂದು ನಿಮಿಷ ಕೂಡ ಮನೇಲಿ ಇರಬಾರ್ದು. ಶಿವ ಬಾ ಹೋಗೋಣ. ಶಿವ ಇವತ್ತಿಗೆ ಈ ಮನೆಗೂ ನಿನಗೂ ಋಣ ತೀರೋಯ್ತು. ಈ ಜನ್ಮದಲ್ಲಿ ನೀನು ನನ್ನ ಮಕ್ಕಳನ್ನ ನೋಡಕ್ಕೆ ಅಂತ ನನ್ನ ಮನೆಗೆ ಬರಬೇಡ. ಸಿದ್ದು 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 ಮರದ ನೆರಳಲ್ಲಿ ಶ್ರೀರಾಮನ ಮಂದಿರದಲ್ಲಿ ತುಂಬಿ ತುಳುಕುತ್ತಲಿದೆ ನದಿಯೊಂದು. ಆಲದ ಮರದ ನೆರಳಲ್ಲಿ ಶ್ರೀರಾಮನ ಮಂದಿರದಲ್ಲಿ ತುಂಬಿ ತುಳುಕುತ್ತಲಿದೆ ನದಿಯೊಂದು. ಹೂವೇ ನೀರಲ್ಲಿ ಈಜುವುದಂತೆ ತಾವರೆಯೊಂದು ಅಲ್ಲಿದೆಯಂತೆ ಪರಿಮಳ ಗಂಧಕ್ಕೆ
ಹೋಲಿಕೆ ಹೋಲಿಕೆಯಂತೆ ಅಲದ ಮರದ ನೆರಳಲ್ಲಿ ಶ್ರೀರಾಮನ ಮಂದಿರದಲ್ಲಿ ತುಂಬಿ ತುಳುಕುತ್ತಲಿದೆ ನದಿಯೊಂದು. ಏ ದಂದ ನಾನೇ ದಂದ ನಾನೇ ಏ ದಂದ ನಾನೇ ದಂದ ನಾನೇ ಹೂವಲ್ಲಿ ಗಂಧ ಉಂಟು ಮನುಷ್ಯನಿಗೆ ಗುಣ ಉಂಟು ಹೂವಲ್ಲಿ ಗಂಧ ಉಂಟು ಮನುಷ್ಯನಿಗೆ ಗುಣ ಉಂಟು ಹೆಣ್ಣಲ್ಲಿ ಪ್ರಕೃತಿಯ ಅನ್ನವೇ ಉಂಟು ದೇಶಕ್ಕೆ ರಾಜ ಉಂಟು ರಾಜನಿಗೊಬ್ಬ ಮಂತ್ರಿ ಉಂಟು ದೇಶಕ್ಕೆ ರಾಜ ಉಂಟು ರಾಜನಿಗೊಬ್ಬ ಮಂತ್ರಿ ಉಂಟು ದೇಶನ ಕಾಪಾಡೋ ಪ್ರಜೆಯುಂಟು ಆಲದ ಮರದ ನೆರಳಲ್ಲಿ ಶ್ರೀರಾಮನ ಮಂದಿರದಲ್ಲಿ ತುಂಬಿ ತುಳುಕುತ್ತಲಿದೆ ನದಿಯೊಂದು ಅವನ್ ಶವನ ಹಾಸ್ಪಿಟ್ಲಿಗ್ ತಗೊಂಡ್ಬರೋ ಅವಶ್ಯಕತೆ ಇಲ್ಲ. ನೋಡಿದ ತಕ್ಷಣ ಹೇಳ್ಬೋದು ಇದಾನೋ ಇಲ್ವೋ ಅಂತ. ನಮ್ ಹುಡುಗನ್ ಟಾರ್ಗೆಟ್ ಯಾವತ್ತು ಮಿಸ್ ಆಗಲ್ಲ. ಲೈ ನಿನ್ ಶೇಟ್ ವಾಟ್ಸ್ಆಪ್ ಮಾಡಿ. ಆಲ್ರೆಡಿ ಕಳ್ಸ ಆಯ್ತು. ಬ್ಲೂ ಟಿಕ್ ಕೂಡ ಬಂದಿದೆ. ನಾನ್ ಹೇಳಿದ ಕೆಲಸ ಯಾವಾಗ್ಲೂ ಲೇಟ್ ಮಾಡಿದೀನಾ? ಲೈ ಮುಳ್ಹಂದಿ ನೋಡಿದ್ಯಾ? ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದನಂತೆ ಒಂದ್ಸಲ. ಮುಳ್ಹಂದಿ ಮುಳ್ಹಂದಿ ಏನ್ಕೆ? ಏನಿಲ್ಲ ಕಣ. ಯಾಕೆ ಹೇಳಲಿ? ಆ ಮುಖದ ಮೇಲಿರೋ ಕನ್ನಡಕ ತೆಗೆದಾಕಿದ್ರೆ ನಿನ್ ತರಾನೇ ಇರುತ್ತೆ. ಮೊದ್ಲು ನಿನ್ನ ಮುಖಕ್ಕೆ ಸುಪಾರಿ ತಗೊಂಬೇಕು. ಆ ಕೆಲ್ಸನಾದ್ರೂ ಮಾಡಿದ್ರೆ ಓಸಿಯಾಗಿ ತಿನ್ನೋದು ಕಮ್ಮಿ ಆಗುತ್ತೆ. ಲೇ ಕಾರಿಂದ ಆಚೆ ಬಿಸಾಕ್ತೀನಿ. ಸುಮ್ಮನೆ ಇರೋ. ಹೇಳಿದ್ನಲ್ಲ ಹೇಳಿ. ಸಾಯಿಸೋದ್ ಬೇಡ. ಕೈಯೋ ಕಾಲ ಇರ್ತಂದ್ರೆ ಸಾಕು. ಓಕೆ 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 ಮಾಡ್ತೀನಿ. ಹ್ಮ್ ಕೇಳಿಸ್ಕೊಂಡೆ ಅಲ್ವಾ? ಕೇಳಿಸ್ಕೊಂಡೆ ತಾನೆ? ತಿರುಗ್ಸೋ ಗಾಡಿನ. ಜೈ ಮಾಲಿನಿ ಹಾಡಲ್ಲ ಕಂಡು ಮುಮೈತ್ ಖಾನ್ ಹಾಡು ನಾಡು ಕತ್ತಿ ಹಂಗೆ ಸೆರ್ಗಾಕೊಂಡು ಲಾರಿ ಒಳಗೆ ಕುತ್ಕೊಂಡಿದ್ರೆ ಯಾರು ನಿನ್ನ ಮೂಸುತ್ತಾರೆ ನಿಂಗವೋ. ಹಾಡು ಅಂತ ಹೇಳಿತು, ಅಳು ಅಂತ ಹೇಳಿಲ್ಲ. ಹ್ಮ್ ನೀನೇ ಮುಮೈತ್ ಖಾನ್ ಆದ್ರೆ ಹೇಗಾಡ್ತೀಯ? ನಿನ್ನ ಮೂಸುತ್ತಾರೆ ಇವಾಗ ನೋಡೋಣ. ನೀನು ಕತ್ತಿ ಹಂಗೆ ಸೆರ್ಗಾಕೊಂಡು ಲಾರಿ ಒಳಗೆ ಕುತ್ಕೊಂಡಿದ್ರೆ ಯಾರು ನಿನ್ನ ಮೂಸುತ್ತಾರೆ? ಉಸ್ರೇನಾದ್ರು ಆಚೆ ಬಿಟ್ರೆ ನಾಲ್ಗೆ ಕಿತ್ ಕೈ ಕೊಡ್ತೀನಿ ಇವಾಗ. ಕೈ ಕಾಲ್ ಕಟ್ಟಿ ಮೂಳೆ ಕಟ್ಟಾರೋ ನೋಡಿದ್ರೆ. ಯಾವಾಗ? ನಾನ್ ಬರ್ತಾ ಇದ್ದೀನಿ. ಏ ಮುಳ್ಳಂದಿ ಬಾರೋ. ಏ ಕಿರ್ತ್ಕೋಬೇಡ, ಬರ್ತಿದ್ದೀನಿ. ಇನ್ನ ಕಣೋ ಬಾರೋ. ಗೂಬೆ ನನ್ ಮಗ, ಆರಾಮಾಗಿ ತಿನ್ನೋದಕ್ಕೂ ಬಿಡಲ್ಲ ಅಂತಾನೆ. ಛಿ ಮೇಡಮ್, ನಿಮ್ ಮನೇಲಿ ನಾ ಇದ್ಯಾ? ಇದ್ರು ಅದಕ್ಕಿದನ್ ಹಾಕ್ಬೇಡಿ, ಸತ್ ಹೋಗುತ್ತೆ. ಸೀರಿಯಲ್ ನೋಡ್ಕೊಂಡ್ ಕೂತಿರ್ತಾರೆ, ಕೆಲ್ಸನೂ ಮಾಡ್ದೆ. ಇವರೆಲ್ಲ ಯಾವಾಗ ಬದ್ಲಾಗ್ತಾರೋ. ಸ್ಮೈಲ್ ಸರ್. ಡಿನ್ನರ್ಗೆ ನೀನ್ ಹೋಗಿರೋ, ನಾನು ಬರ್ತೀನಿ. ನಿಮ್ಮವ್ರನ್ನ ಕರ್ಕೊಂಡು ಒಂದು ದೊಡ್ಡ ಟೀಮ್ ಜೊತೆ ಬನ್ನಿ. ಅವನು ಇನ್ನೂ ಹಾಸ್ಪಿಟಲ್ನಲ್ಲೇ ಇದ್ದಾನೆ. ಕಾಲೇಜ್ನಲ್ಲಿ ಎಲ್ರು ನೋಡೋ ಹಾಗೇನೆ ತಲೆ ಹೊಡೆದಾಕಿದ್ದಾನೆ. FIR ಹಾಕಿಲ್ಲ, ನೀವು ಕರ್ಕೊಂಡು ಹೋಗ್ಬೋದು. ನಮ್ ಹುಡುಗ ಅಂತ ಗೊತ್ತಿದ್ರು ಕೂಡ ಸ್ಟೇಷನ್ಗೆ ಕರ್ಕೊಂಬಂದ್ರಿ ನೀವು? ಸ್ಪಾಟ್ ಇಂದಾನೆ ಅಣ್ಣಂಗ್ ಫೋನ್ ಮಾಡ್ಬೇಕಾಗಿತ್ತಲ್ವೇನ? ಲೈ ಲೈ ಯಾರ ಹತ್ರ ಮಾತಾಡ್ತಾ ಇದೀಯ ನೋಡ್ಕೊಂಡು ಮಾತಾಡು. ಈಗೇನು ಆಗೇ ಇಲ್ವಲ್ಲ, ಕೇಸ್ ಆಗದೇ ಇರೋ ತರ ನಾನ್ ನೋಡ್ಕೋತೀನಿ. ಅವನು ಮೈ ಮೇಲೆ ಕೈ ಬೀಳ್ಬಾರ್ದಿತ್ತು. ಇವ್ರು ಕಮ್ಮಿ ಏನ್ ಮಾಡಿದೀವಣ್ಣ, ತಿಂಗಳ ತಿಂಗಳ ಕೊಡ್ತಿಲ್ವ ನಾವ್ ಇವ್ರಿಗೆ? ಸ್ಟೇಷನ್ ಕರ್ಕೊಂಬಂದು ತುಂಬಾ ದೊಡ್ಡ ತಪ್ಪು ಮಾಡಿದಾರ ನೀವು. ಏ ಶಿವ, ಶಿವ ಅಂತ ಹೇಳಿದೆ ಅಲ್ವಾ?
ನೀನ್ ಹೊಡಿಯೋದೇನ್ ತಪ್ಪಲ್ಲ ಕಣೋ, ಆದ್ರೆ ಹೊಡೆದಿರೋ ಪ್ಲೇಸ್ ಪಬ್ಲಿಕ್, ಅದೇ ತಪ್ಪು. ಒಬ್ನೇ ಸಿಕ್ಕಿದಾಗ ಹೊಡೆದ್ ಬಿಸಾಕ್ಬಿಡ್ಬೇಕು, ಕೇಳೋರಿರಲ್ಲ. ನಿಮ್ಮ ಅಣ್ಣನ್ ನೋಡಿ ಕಲಿತ್ಕೋ ಶಿವ, ಖತರ್ನಾಕ್ ಅವನು. ಲೇ, ನೀನು ನಿಮ್ಮ ಅಣ್ಣನ ಹ್ಯಾಪಿಯಾಗಿ ಫಾಲೋ ಮಾಡೋ, ಎಲ್ಲ ಕೆಲ್ಸಕ್ಕೆ ಬರ್ತೀಯ. ಆದ್ರೆ ಪ್ರತಿಯೊಂದಕ್ಕೂ ಟೈಮಿಂಗ್ ಇಂಪಾರ್ಟೆಂಟ್ ಕಣೋ. ನಾಳೆಯಿಂದ ನೀನು ನಿಮ್ಮ ಅಣ್ಣನ ಜೊತೆಗೆ ನೈಸ್ ಆಗಿ ಬಂದ್ಬಿಡು. ತಿಂತೀಯ? ಹೋಗ್ಲಿ, ಕುಡಿತೀಯ? ನೀವಿಷ್ಟೊತ್ತು ಸಪೋರ್ಟ್ ಮಾಡಿದ್ರಲ್ಲ, ಈಗ ನೀವೇ ಕೇಳಿ, ಕಳೆದ ಮೂರು ದಿನದಿಂದ ಎಲ್ಲಿ ಹೋಗಿದ್ರಿ, ನರಕದಲ್ಲಿ ಹೋಗಿ ಬಿದ್ದಿದ್ರ ಅಂತ. ಏನಿದು ಅಕ್ಕ ತುಂಬಾ ಕೋಪದಲ್ಲ ಅವ್ರೆ, ಯಾಕಕ್ಕ ಆರಾಮಾಗಿ ಆಚೆ ಕುತ್ಕೊಂಡ್ಬಿಟ್ಟಿದ್ದೀರಾ? ಇಲ್ಲೊಬ್ಳು ಜೀವಂತವಾಗಿದ್ದಾಳೆ ಅನ್ನೋದು ಮರ್ತಿದ್ದೀರಲ್ವಾ? ಗೂಂಡಗಳ ಜೊತೆ ಇವಾಗ ಯಾಕೆ ಇಲ್ಲಿಗೆ ಬಂದ್ರಿ? ಇಲ್ಲಿ ನಿಮ್ಗೆ ಯಾರೂ ಇಲ್ಲ, ನಾನು ಹೋಗ್ತಾ ಇದ್ದೀನಿ. ಇವರೆಲ್ಲೋ ಸತ್ತಿದ್ದಾರೆ ಅನ್ಕೊಂಡು ನನ್ ರೋಡಲ್ಲಿ ಹುಚ್ಚು ತರ ತಿರುಗ್ತಿದ್ದೆ. ಅಕ್ಕ ನಿನಗೆ ನಿಜವಾಗ್ಲೂ ಹುಚ್ಚಿಡ್ತಿದೆ? ನಮ್ಮನ್ನೆಲ್ಲ ಸಾಯಿಸಾಕೋದಕ್ಕೆ ನಾವೇನ್ ಚಿಕ್ಕ ಹುಡುಗರು ಅನ್ಕೊಂಡಿದ್ಯಾ? ಏಯ್ ಮುಚ್ಚ ಬಾಯಿ, ಒಳಗಡೆ ಕತ್ತಿ ಇದೆ, ಒಬ್ಬೊಬ್ಬನ ಕತ್ತರಿಸಿ ನಾಯಿಗೆ ಹಾಕ್ತೀನಿ, ಹೋಗ್ರ ಇಲ್ಲಿಂದ. ಇನ್ನೊಂದ್ಸಲ ಈ ಕಡೆ ನೋಡಿದ್ರೆ ಕತ್ತರಿಸಾಕ್ಬಿಡ್ತೀನಿ, ಹೋಗ್ರ. ಸರಿ, ಹಾಗೆ ಮಾಡಿವಂತೆ ಹೋಗು. ನನ್ ಮಗು ನಿಂತ್ಕೊಂಡು ಎಲ್ಲಿಗೋ ಹೋಗ್ತಿದ್ಯಾ? ತೆಗ್ಯೋ ಬಾಗ್ಲು, ತೆಗ್ಯೋ ಬಾಗ್ಲು, ತೆಗ್ಯೋ. ತಪ್ಕೊಂಡು ಮುತ್ಕೊಡಕ್ಕೆ ಅದ್ ನಿನ್ ಮಗು ಅಲ್ಲ, ಅದ್ ನನ್ ಮಗು ಮಾತ್ರ. ನನ್ನ ಆಚೆ ಹಾಕಿ ನನ್ ಮಗು ಜೊತೆ ಸುಖವಾಗಿರ್ಬೋದು ಅನ್ಕೊಂಡೇನು? ಇದಕ್ ನಾನು ಒಪ್ಪಲ್ಲ, ತೆಗ್ಯೋ ಬಾಗ್ಲು. ಮಗು ಮೇಲಿರೋ ಪ್ರೀತಿಗೋಸ್ಕರ ಮಾತ್ರ ನನಗೆ ಹೀಗ್ ಮಾಡ್ತಿದ್ಯಾ? ನನಗ್ ಗೊತ್ತು ಕಣು, ಮಗು ಮೇಲಿನ ಪ್ರೀತಿಗೋಸ್ಕರನೇ ನನ್ ಮೇಲೆ ಕರುಣೆ ತೋರಿಸಿ ಇಲ್ಲಿ ಕರ್ಕೊಂಡ್ ಬಂದೆ ಅಲ್ವಾ? ಈಗ ನೀವಿಬ್ರು ಒಂದಾಗಿ ನನ್ನನ್ ಬೇರೆ ಮಾಡ್ಬಿಟ್ರಿ, ಬಾಗಿಲ್ ತೆಗಿಯೋ. ಶಿವ,
ರಾತ್ರಿ ಎಲ್ಲ ಕಿರ್ಚಾಡ್ಕೊಂಡು ಅಳ್ತಿದ್ನಲ್ಲ, ಏನಾಯ್ತು ಅಂತ ಕೇಳಿದ್ಯಾ? ರುಚಿ ರುಚಿಯಾಗಿ ನಿನ್ಗೆ ಅಡುಗೆ ಮಾಡಿ ಬಡಿಸ್ತೀನಲ್ಲ, ಅದಕ್ಕಾದ್ರೂ ಕೇಳಬಾರ್ದ ಏನಾಯ್ತು ಅಂತ? ಆಗು, ನೀನು ನಿಮ್ಮ ಅಣ್ಣನ ಥರನೇ ಆಗು. ಏಯ್, ನಿಮ್ಮ ಅಣ್ಣಂಗೆ ಹೇಳು ಲಂಚ್ಗೆ ಮನೆಗೆ ಬಾ ಅಂತ, ನಾನು ಕಾಯ್ತಾ ಇರ್ತೀನಿ. ಹಾ, ಇವಾಗ ಬಂದ. ಸರಿ, ಬರ್ತಿದ್ದೀವಿ. ಹಲೋ. ನಾನೇನು ಹೇಳಿಲ್ಲ. ಸರಿ ಸರಿ, ಡೈರೆಕ್ಟಾಗಿ ಅಲ್ಲಿಗೆ ಬರ್ತಿದ್ದೀವಿ. ಏನೋ ಹಾಗೆ ನೋಡ್ತಿದ್ಯಾ? ನಾನೇನು ಹೇಳಿಲ್ಲ ಅವನಿಗೆ ಇಲ್ಲಿ ಬಂದು ಕೂತ್ಕೊಳ್ಳೋದಕ್ಕೆ. ನಡೆಯೋ ನಿನ್ನ ಮೊದಲು ನಡಿ. ಬಾಯ್, ಇನ್ನು ಎಷ್ಟೊತ್ತು ವೈಟ್ ಮಾಡಬೇಕು? ಲೈ, ಹೇಳ್ತೀನಿ ಇರೋ. ಯಾಕಷ್ಟೊಂದು ಅರ್ಜೆಂಟು? ಬಾಯ್, ಎಷ್ಟು ಸಲ ಕೇಳಿದ್ರು ಅವನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ. ಕೇಳೋ ರೀತಿ ಕೇಳಿದ್ರೆ ಅವನೇ ಹೇಳ್ತಾನೆ, ನಾನು ನೋಡ್ಕೋತೀನಿ. ಎ ಸಿ ಪಿ ಸರ್ ಬರ್ತಾ ಇದ್ದಾರೆ ಬಾಯ್, ಬಾಡಿನಲ್ಲಿ ಸೇಫ್ ಆಗಿರೋದು ಕಷ್ಟ. ಬಂದಿದ್ದಾನಲ್ವೇನೋ. ತಮ್ಮನ್ನ ಕರ್ಕೊಂಡು ಹೋಗು, ಇಲ್ಲ ಅಂದ್ರೆ ನಿಮ್ಮ ಅಪ್ಪ ಅವನ್ನ ಹೊಡೆದು ಸಾಯಿಸೋ ತರ ಇದ್ದಾರೆ. ಅಪ್ಪ, ಅಪ್ಪ, ಯಾರ ಎದುರಾಗೋಣ, ಸಾಯಿಸ್ಬಿಡ್ತೇನೆ. ಎಲ್ಲರೂ ಒಬ್ಬ ಸತ್ತೋಗಿ ಬರ್ಲು, ನಿಮ್ಮಮ್ಮ ಬರ್ಲು, ಆಮೇಲೆ ನೀನು ಇವತ್ತು ಇವ್ರನ್ನ ಕರ್ಕೊಂಡು ಹೋಗ್ತಾ ಇದೀಯ. ಹೋಗ, ನನಗೆ ಯಾರು ಬೇಡ. ಬರೋ ತರನೇ ಅವತ್ತು ನಮ್ಮ ಬಾರಕ್ ಬಂದ್ರು. ಇನ್ನೊಬ್ಬ ನಮ್ಮ ಬಾರಕ್ ಬಂದು ಅವನ ಪಕ್ಕದಲ್ಲೇ ಕೂತ್ಕೊಂಡ. ಇಬ್ರು ಏನೋ ಮಾತಾಡ್ಕೋತಾ ಇದ್ರು. ಆಮೇಲೇನೇ ತೋ ಗೊತ್ತಿಲ್ಲ, ಪಟ್ಟಂತ ಗನ್ ತೆಗೆದು ಶೂಟೇ ಮಾಡ್ಬಿಟ್ಟ. ಅವನಿಗೆ ಗೊತ್ತಾ? ನೋಡಿದ್ರೆ ಕಂಡಿಡಿತೀಯ? ಏನ್ ಸರ್ ಹೇಳು, ಅವನ್ನ ಕಂಡಿಡಿತೀಯ ತಾನೆ? ನೋಡಿದ್ರೆ ಕಂಡಿಡಿಯಕ್ಕಾಗಲ್ಲ ಸರ್, ಅವನು ಕನ್ನಡದವನ ಅಲ್ಲ ಅನ್ಸುತ್ತೆ ಸರ್. ಸರ್, ಸಿ ಸಿ ಟಿವಿ ಚೆಕ್ ಮಾಡಿದ್ರೆ ಗೊತ್ತಾಗ್ಬೋದು ಅನ್ಸುತ್ತೆ. ಮುಚ್ಕೊಂಡಿರೋ. ಏಯ್, ಏನು ಅದು? ಏನೂ ಇಲ್ಲ ಸರ್, ಅವನೇನು ಸುಮ್ಮನೆ. ಮುಚ್ಕೊಂಡು ನಿಜ ಹೇಳೋ? ಸಿ ಸಿ ಟಿವಿ ಫುಟೇಜ್ ನೋಡಿದ್ರೆ ಗೊತ್ತಾಗುತ್ತೆ ಸರ್, ನನಗೆ ಏನು ಗೊತ್ತಿಲ್ಲ ಸರ್. ಇವನ್ ಫೋಟೋನ ನಮ್ಮೂರೆಲ್ರಿಗೂ ಕಳ್ಸಕ್ ಹೇಳು. ಇವನ್ನ ಸಾಯಿಸಿದ್ಮೇಲೆನೆ ಯಾವುದೇ ಕೆಲಸ ಆದ್ರು.
ಬಾಂಬೆಯಿಂದ ಬಂದಿದ್ದಾನೆ. ಇವನೊಂದು ದೊಡ್ಡ ಟ್ರಾನ್ಸ್ಪೋರ್ಟ್ ಕಂಪನಿ ಇದೆ ಬಾಂಬೆನಲ್ಲಿ, ಆದ್ರೆ ಅಲ್ಲಿ ಇರೋದಿಲ್ಲ. ಯಾವಾಗ್ಲೂ ಕರ್ನಾಟಕ, ಕೇರಳ, ತಮಿಳ್ನಾಡು ಅಂತ ತಿರುಗ್ತಾ ಇರ್ತಾನೆ. ಟ್ರಾನ್ಸ್ಪೋರ್ಟ್ ದಂಧೆಗಳನ್ನ ಅವನು ನಡೆಸ್ತಾ ಇದ್ದಾನೆ. ನಿನ್ನೆ ಮುಂಬೈಗೆ ಎಸ್ಕೇಪ್, ನಾಲ್ಕೈದು ಇಕ್ಕದ ಮೇಲೆ ಎಲ್ಲ ಡೀಟೇಲ್ಸು ಕೊಟ್ಟ. ಶಿವ, ನಮಗ್ ನೀನ್ ಮಾತ್ರ ಇರೋದು, ನನಗೂ ನನ್ನ ಅಮ್ಮಗೂ, ನನ್ನ ಹೋಟೆಲ್ ಬೆಳೀತಾ ಇರೋ ನಮ್ಮ ಮಗುಗೂ. ಬೇಡ ಶಿವ, ಹೋಗ್ಬೇಡ, ಹೋಗ್ಬೇಡ ಶಿವ, ಶಿವ. ನಾನು ಹೇಳಿದ್ದು ನಿನಗೆ ಅರ್ಥ ಆಯ್ತಲ್ವಾ? ಅಲ್ಲಿಗೆ ಹೋದ್ಮೇಲೆ ಕೆಲಸ ಮುಗ್ದಿದ ತಕ್ಷಣ ಬೇಗ ಬಂದ್ಬಿಡು, ಎಲ್ಲ ನಾನು ನೋಡ್ಕೋತೀನಿ. ನೀನು ಬರೋದಕ್ಕೆ ಹೇಳಿದ್ದೇನೋ? ಯಾಕೆ ಕೋಪ ಮಾಡ್ಕೊಂತೀಯ? ಮಧ್ಯದಲ್ಲಿ ಅವನ್ನ ಬಿಟ್ಟು ಎಲ್ಲ ಹೋಗ್ತೀಯ? ಹೇಳ್ದಷ್ಟು ಕೇಳ್ಕೊಂಡು ಜೊತೆಲಿರ್ಬೇಕು ಅಷ್ಟೇ, ಅರ್ಥ ಆಯ್ತಾ? ಅತ್ತ ವಿಷ್ಣು ನಾಮ ಕೆ ಜೈಸಾ ಭಗವಾನ್ ಕಾ ಆದ್ಮಿ ಉಸ್ಕಾ ಅಸಲಿ ಕಾಮ ದುಬೈ ಮೇ. ಅರೇ ತೂ ಮೇರೆ ಕೋ ಧಂಧಾ ಸಿಖಾಯೇಗಾ? ಮೈ ಬತಾವ್ ತೇರಾ ಮಾರ್ಜಿನ್? ತೇರೆ ಘರ್ ಮೇ ಘುಸ್ ಕೇ ಕೈಸೆ ಪೈಸಾ ವಸೂಲ್ ಕರ್ನಾ ಹೈ ಮುಝೆ ಅಚ್ಚಿ ತರಹ ಮಾಲೂಮ್ ಹೈ. ಏ ಪುಡಿ ಮೇರೇ ಕೋ ಮತ್ ಮಾರ್, ಸಮಝಾ ನಾ? ನೀಲೇಶ್ ಕಾ 15 ಲಾಖ್ ಆನೆ ವಾಲಾ ಹೈ ಭಯ, ಆಪ್ ಲೋಗ್ ಜಾಓ, ಕಾಮ ಆಜ್ ನಹೀ ಹೋಗಾ, ಕಲ್ ಆನಾ. ರೂಲಿಂಗ್ ಪಾರ್ಟಿಯಿಂದ ಹಿಡಿದು ಅಪೋಸಿಷನ್ ವರ್ಗೂ ಎಲ್ಲರ ಜೊತೆ ತುಂಬಾ ಚೆನ್ನಾಗಿದೆ ಒಂದು ಸಂಬಂಧ. ಏಕೋ ಈ ಛೋಟಿ ಮೋಟಿ ನಾ ಹೇ ಹೇ ಇದರ ಅದೊಂದು ಸ್ಟೆಪ್ ನಿಂತ ಅನಿಸ್ತಾ ಇದೆ. ಕಿಸಿ ಅವ್ರ ಕಿ ಮುಸಿಬತ್ ಅಹಮ್ ಅಪ್ನೆ ಸರ್ ಪೆ ಕ್ಯೂ ಲೇ ರೇ? ಬೇಗಾನಿ ಶಾದಿ ಮೇ ಅಬ್ದುಲ್ಲಾ ಮತ್ ಬನ್. ವಿಷ್ಣು ನ ಒರಿಜಿನಲ್ ಬಿಸ್ನೆಸ್ ದುಬೈನಲ್ಲಿ. ಕ್ಯಾ ಚಲ್ ರಾ ಇದರ್? ಅಷ್ಟಕ್ಕೂ ಅವ್ನ ಎತ್ತೋದು ಅಷ್ಟು ಈಸಿ ಅಲ್ಲ. ಏನು ಹಿಂದಿಲಿ ಅಷ್ಟೊಂದು ಹೇಳ್ದ, ಕನ್ನಡದಲ್ಲಿ ಇಷ್ಟೇನಾ? ನಮ್ಗೆ ಹೇಗೆ ಅರ್ಥ ಆಗುತ್ತೋ ಹಾಗೆ ಹೇಳ್ದ. ಏ ಸಲ ಹೈದರಾಬಾದ್ ಇಲ್ಲೋ ಕುಚ್ ಬಿ ಬೋಲೆಗ ಅವ್ರದ್ದು ಪಾಗಲ್ ಕುತ್ತೆ ಕಿ ತರ ಅಪ್ನಿ ದಂಧೆಗೆ ಮಾಟ್ ಹೋಕೆಗ? ಏ ಚೋಕ್ರ ಲೋಗ್ ಮುಜೆ ನಹೀ ಚಾಹಿಯೆ ಘರ್ ಪೆ. ತೇರೆ ಕೋ ಕಿತ್ನೆ ಬಾರ್ ಬೋಲಾ, ಮೇರೆ ದಂಧೆ ಮೇ ತೂ ಅಪ್ನೆ ಖೋಪಡಿ ಮತ್ ಘುಸಾ, ತೂ ಅಪ್ನಾ ಸಂಭಾಲ್, ಮುಜೆ ಮೇರೆ ದೇಖ್ನೆ ದೇ, ಸಮಝಿ? ಇವತ್ತೇ ನಮ್ ಕೆಲ್ಸ ಆಗುತ್ತೋ ಇಲ್ವೋ?
पूछ रहे हमसे यो पाएगा या नहीं। हो जाएगा लेकिन टाइम लगेगा। वो कल दुबई के लिए निकल रहे हैं, उसके आने के बाद ही कुछ होगा। अवन नाड़े दुबई होता है ना, नोड़ी एत बिड़ा अस्ट दिन कायकल इवत ना लगे ನಿಮ್ ಕೈ ಆಗ್ಲಿಲ್ಲ ಅಂದ್ರೆ ಹೇಳ್ಬಿಡಿ, ನಮ್ ಕೈಲಾಗಿದ್ ನಾವು ಮಾಡ್ಕೋತೀವಿ. ಕಲ್ ಲಾಸ್ಟ್ ಹೇ ಉಸ್ ಕಾ ಪೂಜಾ ಪಾಠ ಕಾ ಮಾರನಾ ಹೇ ತೋ ಯಹಿ ಏಕ್ ಚಾನ್ಸ್ ಹೇ. ಅಲ್ಲ ಕಣ, ಏನ್ ಹೇಳ್ತಿದ್ದಾನ ಅವನು? ನಾಳೆ ನಾಳೆ ಬರೋ ಚಾನ್ಸಸ್ ಇದೆ. ಹುಚ್ಚುಂತರ ಏನಾದ್ರು ಆಚೆ ಬಂದ್ರೆ ಸತ್ತೋಗ್ತೀಯ ಗೊತ್ತಾಯ್ತಾ? ಹಾ
सब सेट हो जाएगा। अब इसके आगे कुछ भी बोला ना तो मुंह तोड़ दूंगी तेरा। अंदर लेके जा इसको। चलो भाई आ जाओ बैठो। आज कोई भी रूम भाड़े पे नहीं देने का, किसी का भी फोन नहीं उठाने का। वो छोकरा लोग और डॉक्टर की तरह वो उधर इधर जी। मैं डॉक्टर को लेके आ रही हूं। ಅವ್ರ ಎಷ್ಟು ಜನ ಇದ್ದಾರೆ? ಅಷ್ಟಕ್ಕೂ ಏನಾಯ್ತು? ನಾನು ಹೇಳೋದು ಕೇಳಿಸ್ತಾ ಇದೀಯ? ಕೇಳಿಸ್ತಾ ಇದೆ. ಶಿವನ್ನ ಸಾಯಿಸ್ಬಿಟ್ರು. ನೀ ನೋಡ್ತಾ ನೋಡ್ದೆ ಅಣ್ಣ, ನನ್ನ ಕಣ್ಣಾರ ನೋಡ್ದೆ ಅಣ್ಣ, ಶಿವನ್ನ ಸಾಯಿಸಿ ನೋಡ್ದಾ ನೋಡ್ದೆ ಅಣ್ಣ, ನನ್ ಕಣ್ಮುಂದೇನೆ ಅವನ ಅನ್ಯಾಯವಾಗಿ ಸಾಯಿಸ್ಬಿಟ್ರಣ್ಣ, ಸಾಯಿಸ್ಬಿಟ್ರು. ನಾನು ಬರ್ತಾ ಇದ್ದೀನಿ, ನಾಳೆ ಬೆಳಿಗ್ಗೆನೆ ಬರ್ತೀನಿ. ಶಿವನ್ ತಮ್ಮ ಹುಷಾರು, ಅರ್ಥ ಆಯ್ತಾ? ಅರ್ಥ ಆಯ್ತಾ? ನನ್ ಕಣ್ಮುಂದೇನೆ ಅವನ ಅನ್ಯಾಯವಾಗಿ ಸಾಯಿಸಿ ಹಾಕ್ಬಿಟ್ರಣ್ಣ. ಏ ಸುನ್ ಮೇರೆ ಬಂದ್ ಏನು ಪ್ರಾಬ್ಲಮ್ ಇಲ್ಲ, ನಾನು ಈಗಲೇ ಹೋಗ್ತಾ ಇದ್ದೀನಿ. ನಾನು ಹೇಳಿದ್ದೆ, ನಾನು ತುಂಬಾ ಸಲ ಹೇಳಿದೆ, ಕೇಳಲಿಲ್ಲ. ಜಲ್ದಿ ಜಲ್ದಿ, ಎಷ್ಟೋ ಟೈಮ್ ಮಾಡ್ತೀಯ ಫೋನ್ ಎತ್ತೋಕೆ, ಗಾಡಿ ರೆಡಿ ಮಾಡೋದಕ್ಕೆ ಅಂತ ಹೇಳಿದ್ನಲ್ಲ, ಏನಾಯ್ತು? ರೆಡಿ ಆಯ್ತಾ? ಉಸ್ಕಾ ಸ್ವಲ್ಪ ಪತಾಯನ ಕೊಯ್ ಪ್ರಾಬ್ಲಮ್ನ ಇವಾಗನ ಠೀಕ್ ಹೇ. Thank you.
17 ವರ್ಷ ಆಗಿದೆ ನಾನು ನೆಮ್ಮದಿಯಾಗಿ ನಿದ್ರೆ ಮಾಡಿ. ಪ್ರತಿ ರಾತ್ರಿ ಅವಳು ಅಳೋ ಸದ್ದು ನನಗೆ ಕೇಳಿಸ್ತಾ ಇರುತ್ತೆ. ಇಷ್ಟು ನೋವೆಲ್ಲ ಅವಳು ನನಗೆ ಕೊಟ್ಟಿರೋ ಒಂದು ಮಾತಿಂದ. ಅದೇನು ಅಂತ ಗೊತ್ತಾ? ನಿನ್ನನ್ನಾಗಲಿ ನಿನ್ನ ಮಕ್ಕಳನ್ನಾಗಲಿ ಯಾವತ್ತೂ ಹುಡುಕೊಂಡು ಹೋಗಲ್ಲ ಅಂತ ಅವಳು ಅವಳ ಮಾತನ್ನು ಉಳಿಸ್ಕೊಂಡ್ಲು. ಆದರೆ ಆ ಮಾತನ್ನು ನಾನು ಕೇಳಿದ್ದಕ್ಕೆ ಅವಳು ಇವತ್ತಿನವರೆಗೂ ನನ್ನನ್ನು ದ್ವೇಷಿಸ್ತಾನೆ ಇದ್ದಾಳೆ. ಅದಕ್ಕೆ ನಾನು ಯಾವತ್ತೂ ನಿರ್ಧಾರ ಮಾಡಿಕೊಂಡೆ, ಒಂದಲ್ಲ ಒಂದಿನ ನಿನ್ನ ಜೀವನದಲ್ಲಿ ಮಿಸ್ ಮಾಡದೆ ನೋಡ್ತೀನಿ. ಆ ದಿನ ನಮ್ಮ ಮಧ್ಯ ಇರೋ ಲೆಕ್ಕನೆಲ್ಲ ಒಂದೇ ಸಲ ಚುತ್ತ ಮಾಡೋಣ ಅನ್ಕೊಂಡೆ. ಅಮ್ಮ ಅಮ್ಮ ಪ್ರಾಣಿಗಳ ಗಮನ ಆಗಮನಕ್ಕೆ ಆಧಾರ ಭೂಮಿ, ಜೀವನಾಧಾರ ಭೂಮಿ, ಅಂತರಂಗ ಶುದ್ಧಿಯಿಂದ ಕೂಡಿದ ಮನೋಭೂಮಿಯಲ್ಲಿ ಕೂಡಿಟ್ಟ ನಿಜವಾದ ಯಾವುದೇ ದಿಕ್ಕಲ್ಲೂ ಮುಚ್ಚಿಟ್ಟರು ಎಷ್ಟೇ ಕಷ್ಟವಾದರೂ ಹಿಂತಿರುಗಿಸುವುದು ಅದರ ಲಕ್ಷಣ. ನಮ್ಮ ಗಂಟಲಲ್ಲಿ ರೂಪವಾಗುತ್ತಿರುವ ಒಂದೊಂದು ಶಬ್ದವು ಮತ್ತೊಂದು ಮನುಷ್ಯನ ಜೀವಿತಕ್ಕಾಗಿ ಕಾದು ಕುಂತಿದೆ. ಒಂದೊಂದು ಬೀಜವು ಹಾಗೆ ನಾವು ನಾಟಿ ಮಾಡಿದ ಬೀಜವು, ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ದೊಡ್ಡದಾಗಿ ದೊಡ್ಡದಾಗಿ ಈ ಭೂಮಿಯನ್ನು ಹೊಡೆದುಕೊಂಡು ಮತ್ತೆ ಹೊರಗೆ ಬರುತ್ತದೆ. Ramchandra has surrendered you. Go back home. Sir, it's official or personal, sir? I didn't check that. Next time, please check, sir. I don't want my training to get interrupted. Lai.
ನಿಮ್ಮಪ್ಪ ಕರೀತಾ ಇದ್ದಾನೆ ಕಣ, ಹೋಗ. ಥ್ಯಾಂಕ್ ಯು, ವೆಲ್ಕಮ್ ಸರ್. ಓಕೆ ಸರ್, ಐ ಟೇಕ್ ಎ ಲೀವ್. ಓಕೆ, ಹ್ಯಾವ್ ಎ ಗುಡ್ ಡೇ ಯಂಗ್ ಮ್ಯಾನ್. ನೀವು ಯಾಕೆ ಇಲ್ಲಿ ಬಂದಿದ್ದೀರ ಅಂತ ಗೊತ್ತು. ಇನ್ನೊಂದ್ಸರಿ ಈ ಥರ ಮೀಟಿಂಗ್ ಇಟ್ಟರೆ ನಿಮ್ಮ ಬಾಸ್ ನನ್ನ ಫ್ರೆಂಡ್ ಅಂತ ಗೊತ್ತಲ್ಲ. ಈಗ ಹೋಗಿ. ಎನಿಮನ್ ಇನ್ ಹಾಸ್ಪಿಟಲ್? ನೀವಿಬ್ರು ಚೆನ್ನಾಗೇ ಇದ್ದೀರಲ್ಲ. ಮತ್ತೆ ನನ್ನ ಟ್ರೈನಿಂಗ್ ಇಂದ ಕಮಿಷನ್ ಮಾಡಿದ್ರು. ನನ್ನಲ್ಲಿ ರೆಕಾರ್ಡ್ ಬ್ರೇಕ್ ಮಾಡ್ತಾ ಇದ್ದೆ. ಐ ವಾಸ್ ದಿಸ್ ಕ್ಲೋಸ್. ಆ ಕರ್ನಲ್ ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅಂತ ನಿಂಗೆ ಗೊತ್ತಲ್ಲ? ನಿನ್ನೆ ನೀನು ಅಕ್ಷಯ್ ಅವ್ರ ಅಪ್ಪನ ಹೆದರಿಸಿದ್ಯಲ್ಲ, ಅಲ್ಲಿ ಹೆಣ್ಣೋಡಕ್ ಯಾರೇ ಬಂದ್ರೂ ನೀನ್ ತಪ್ಪಿಸ್ತೀಯಲ್ಲ, ಆ ಹುಡುಗನ್ ಮುಖದ ಶೇಪ್ನ ನೀನ್ ಬದಲಾಯಿಸ್ತೀಯಾ. ನೀನ್ ಯಾರು ಅನ್ಕೊಂಡಿದ್ಯಾ? ನಾಚಿಕೆ ಆಗಲ್ವಾ ಗೂಂಡಗಳ ತರ ಬಿಹೇವ್ ಮಾಡೋಕೆ? ಒಬ್ಬ ಬ್ರಿಗೇಡಿಯರ್ ಮಗ ನೀನು, ಅದನ್ ಮರ್ತ್ಬಿಟ್ಯಾ? ಡಿಸಿಪ್ಲಿನ್ ಇಲ್ದಿರೋ ನೀನು ನಾಳೆ ಹೇಗ್ ಆಫೀಸರ್ ಆಗ್ತೀಯಾ? ಯಾಕೆ ನೀವೇನು ಮಾತಾಡಲ್ವಾ? ಅಮ್ಮ ಅರ್ಜೆಂಟ್ ಆಗಿ ನಿನ್ನೇನು ಕೇಳ್ಬೇಕು. ಏನು? ಹೋಗಿ ಅಡ್ಗೆ ಮಾಡು, ಹೊಟ್ಟೆ ಹಸಿತಾ ಇದೆ. ಸರಿಯಾಗಿ ಎರಡು ಹಾಕ್ತೀನಿ ನೋಡು. ಕತ್ತೆ, ಎಲ್ರು ಬಂದು ನನ್ನನ್ನು ಕೇಳ್ತಿದ್ದಾರೆ ನಿಮ್ಮ ಮಗನ್ಗೇನು ಹುಚ್ಚಿಡ್ತಿದ್ಯಾ ಅಂತ. ನಾನು ನಿನ್ನ ಸರಿಯಾಗಿ ಬೆಳೆಸಿಲ್ವಂತೆ, ಇಂಥ ಮಾತೆಲ್ಲ ಕೇಳಿಸ್ಕೋಬೇಕಾ? ಇಲ್ಲಿ ನೋಡಿ, ಇವನು ಬುದ್ಧಿ ಹೇಳಕ್ ನನ್ನ ಕೈಲಾಗಲ್ಲ. ನೀವು ಅಪ್ಪ ಮಗ ಏನು ಬೇಕಾದರೂ ಮಾಡ್ಕೊಳ್ಳಿ, ಬಟ್ ಮತ್ತೆ ಈ ಮನೆಗೆ ಯಾರಾದರೂ ಕಂಪ್ಲೇಂಟ್ ತಗೊಂಡು ಬಂದರೆ ನಾನು ಸುಮ್ಮನೆ ಇರೋದಿಲ್ಲ. ಅರ್ಥ ಆಯ್ತಾ? ಅಲ್ಲಿ ಕೂತ್ಕೋಬೇಡ, ನಾನು ಈಗ ತಾನೇ ಕ್ಲೀನ್ ಮಾಡಿದ್ದೀನಿ. ಅಮ್ಮನ ಕ್ಲಾಸ್ ಮುಗೀತು, ಇವಾಗ ನೀ ಸ್ಟಾರ್ಟ್ ಮಾಡು. ಏಯ್, ನಿಮ್ಮಮ್ಮ ಹೇಳಿದ್ದು ಕರೆಕ್ಟೇ ಕಣೋ. ಅವ್ರು ಅಷ್ಟು ಸಲ ಬೇಡ ಅಂದ್ರೂ ನೀನು ಅವಳೇ ಇಷ್ಟಪಡ್ತಾರೆ, ಅದ್ರಲ್ಲಿ ಅರ್ಥ ಇಲ್ಲ ಕಣೋ. ಮತ್ತೀಗ ನಾನೇನು ಮಾಡಬೇಕು ಅಂತೀಯ? ಪ್ರಾಕ್ಟಿಕಲ್ ಆಗಿರೋ ಒಳ್ಳೇದಲ್ವೋ. ಆ ಬ್ರಿಗೇಡಿಯರ್ ಸುಂದರ್ ರಾಜ್, ಇಫ್ ಯು ಪುಷ್ ಎ ಚಾರ್ಜ್ ಆನ್ ಯು, ಯುವರ್ ಹೋಲ್ ಫ್ಯೂಚರ್ ಬಿಕಮ್ಸ್ ಎ ಕ್ವೆಶನ್ ಮಾರ್ಕ್. ಟ್ರೈ ಮಾಡಿ ನೋಡಿದೆ, ಅವಳು ಇಲ್ಲದೇ ಇರೋ ನನ್ನ ಲೈಫ್ ಹೇಗಿರುತ್ತೆ ಅಂತ ಯೋಚನೆ ಮಾಡಿದೆ. ತುಂಬ ಕಷ್ಟ. ನೀನೇನಾದರೂ ನನ್ನ ಜಾಗದಲ್ಲಿ ಇದ್ದಿದ್ರೆ ಏನು ಮಾಡ್ತಿದ್ದೆ? ಇಫ್ ಯು ಆರ್ ಮ್ಯಾಡ್ಲಿ ಇನ್ ಲವ್ ವಿತ್ ಎ ಗರ್ಲ್, ಅವಾಗ ಏನು ಮಾಡ್ತಿದ್ದೆ? ನಿನ್ನ ಥರ ನಾನು ಈಡಿಯಟ್ ಅಲ್ಲ. ನಾನು ಈ ಥರದ ಕೆಲಸ ಯಾವತ್ತೂ ಮಾಡೋಲ್ಲ. ನಾನು ಏನು ಮಾಡಿದ್ರು ಕೂಡ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡ್ತೀನಿ. ಅವ್ರಿಗೆ ಇಷ್ಟ ಆಗದೇ ಇರೋ ಕೆಲಸ ಒಂದನ್ನು ಕೂಡ. ಹೇಳಿದ ಅರ್ಥ ಆಯ್ತಾ? ಅಮ್ಮ ಹೊರಟೋದ್ಲು. ರುದ್ರ, ಇದುವರೆಗೂ ಎಲ್ಲ ವಿಷಯದಲ್ಲೂ ಒಬ್ಬ ಫ್ರೆಂಡ್ ಥರನೇ ಇದ್ದೀನಿ, ಬಟ್ ಈ ವಿಷಯದಲ್ಲಿ ನಿನಗೆ ತಂದೆಯಾಗಿ ಮಾತಾಡ್ತಾ ಇದ್ದೀನಿ. ಬಿಟ್ಬಿಡು ಅಂತ ಹೇಳ್ತಿದ್ದೀನಲ್ವೇನು? ಆ ಹುಡುಗಿ ಬೇಡವು ನಮಗೆ. ಓಕೆನಾ? ಸರಿ, ಬಿಡ್ತೀನಿ. ನಿಜ ಹೇಳ್ಬೇಕು ಅಂದ್ರೆ ಹತ್ತು ಕೂಟಗಳು ಸೇರೋದಿಲ್ಲ ಅಂತಾರೆ, ಆದ್ರೆ ಇವರಿಬ್ಬರು ಜಾತಕ ನೋಡ್ತಾ ಇದ್ರೆ ಬಹಳ ಚೆನ್ನಾಗಿ ಕೂಡ ಬರ್ತಾ ಇದ್ದಾವೆ. ಅದಕ್ಕೆ ಇವರು ಮದುವೆನ ಬಾಲುಣಿ ನಕ್ಷತ್ರದಲ್ಲಿ ಮಾಡಿದ್ರೆ ತುಂಬಾ ಅದ್ಭುತವಾಗಿರುತ್ತೆ. ಹಾಗಿದ್ಮೇಲೆ ಇವತ್ತೇ ಮಾಡ್ಬಿಡೋಣ. ನಿಮಗೆ ಅಭ್ಯಂತರ ಇಲ್ಲ ಅಂದ್ರೆ ನಾವು ಮುಹೂರ್ತನ ಫಿಕ್ಸ್ ಮಾಡೋಣ. ನಾನು ಆಲ್ರೆಡಿ ಹೇಳಿದ್ನಲ್ಲ ಅಂಕಲ್, ಅವಳಂದ್ರೆ ನನಗೆ ತುಂಬಾ ಇಷ್ಟ. ಇವಾಗ ಅಕ್ಷಯ ಅಭಿಪ್ರಾಯನೂ ಗೊತ್ತಾದ್ರೆ. ಅಕ್ಷಯ, 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 ಶ್ರೀಶಾಂತ್, ಅದೇಲ್ವಾ ನಿನ್ ಹೆಸರು? ಶ್ರೀಕಾಂತ್. ಹಾಗಾದ್ರೆ ನೀನ್ ಅಮೇಜಿಂಗ್. ಎಲ್ಲಿಗೆ ಹೋಗ್ತಾರೆ ಅಂಕಲ್? ಸೋ ಶ್ರೀಶಾಂತ್, ಶ್ರೀಕಾಂತ್, ಡಸಂಟ್ ಮ್ಯಾಟರ್, ನಮ್ಮಿಬ್ರ ಜೋಡಿ ಸಕ್ಕತ್ತಾಗಿದೆ. ನಾನು ನಿಮಗೆ ಒಬ್ಬ ಒಳ್ಳೆ ಲೈಫ್ ಪಾರ್ಟ್ನರ್ ಆಗ್ತೀನಿ. ಯೋರ್ ಫ್ಯಾಮಿಲಿ ಸೋ ಲವ್ಲಿ, ನಾನು ನಿಮ್ಮಲ್ಲಿ ಒಬ್ಬಳಾಗ್ಬಿಡ್ತೀನಿ. ಇನ್ನು ಕಿಡ್ಸ್, ಐ ಎಮ್ ಶೋರ್ ದೇ ವಿಲ್ ಬಿ ಅಮೇಸಿಂಗ್. ಐ ಮೀನ್ ಜಸ್ಟ್ ಲುಕ್ ಅಟ್ ಅಸ್, ಆಕ್ಚುಲಿ ಜಸ್ಟ್ ಲುಕ್ ಅಟ್ ಮೀ. ಆದ್ರೆ ಒಂದು ಚಿಕ್ಕ ಪ್ರಾಬ್ಲಮ್. ಏನಾ ಪ್ರಾಬ್ಲಮ್? ಅಗೋ ಬಂದೇ ಬಿಟ್ಟು ಪ್ರಾಬ್ಲಮ್. ಈ ನನ್ನ ಮಗ ಬರಲೇ ಇಲ್ವಲ್ಲ. ಒಂದ್ ಸೆಕೆಂಡ್.
ಅಕಾಡೆಮಿ ಕ್ಯಾಡೆಟ್ ಅಸಿಸ್ಟೆಂಟ್ ರುದ್ರ ರಾಮಚಂದ್ರನ್ ಅಕ್ಷರ ಬಾಯ್ ಫ್ರೆಂಡ್ ಮದುವೆ ಗಂಡ ಎದೇಳು ಎಕ್ಸ್ಕ್ಯೂಸ್ ಮೀ ಅಕ್ಷರ ನನ್ನೋಳು ನಿನ್ಗೋಳು ಬೇಕಾ ಹಾಗಾದ್ರೆ ನನ್ನ ಜೊತೆ ಫೈಟ್ ಮಾಡು ಅರ್ಥ ಆಗಿಲ್ವಾ ಎದ್ದೇಳು ಅರ್ಥ ಆಗಂಗೆ ಹೇಳ್ತೀನಿ ರುದ್ರ ಸ್ಟಾಪ್ ಇಟ್ ಲೀವ್ ಇಟ್ ಸರಿ ಯಾಕೆ ಟೆನ್ಷನ್ ಆಗ್ತಿದ್ರ ನಾನು ನಿಮಗೆ ಮುಂಚೆನೆ ಹೇಳಿದ್ದೀನಿ ಅವಳು ನೋಡಕ್ಕೆ ಯಾರು ಬಂದ್ರು ನಾನು ಬರ್ತೀನಿ ಅಂತ ನಾನು ಹಿಂಗೆ ಬಂದ್ರೆ ನಿಮಗೆ ಒಳ್ಳೇದು ಮಗಳನ್ನ ಮದುವೆ ಆಗೋ ಸ್ಟ್ಯಾಮಿನಾ ಗೊತ್ತಾಗಬೇಕಲ್ವಾ ನಾಳೆ ಏನಾದರೂ ಪ್ರಾಬ್ಲಮ್ ಆದರೆ ಇವ್ನು ಚೆನ್ನಾಗಿ ನೋಡ್ಕೊತಾನೋ ಇಲ್ಲೋ ಅಂತ ನಮಗೆ ಗೊತ್ತಾಗುತ್ತೆ ಓಯ್ ಐ ಕ್ಯಾನ್ ಟೇಕ್ ಮೈ ಸೆಲ್ಫ್ ಅದು ನಂಗೆ ಗೊತ್ತು ಬಿಡು ನೀನು ಖತರ್ನಾಕ್ ಆದ್ರೆ ಇವನು ನಿನ್ನ ಹೆಸರೇನು ಶ್ರೀಶಾಂತ್ ಹಾಂ ಅಲ್ಲ ಶ್ರೀಕಾಂತ್ ಶ್ರೀಕಾಂತ್ ನಿನ್ನ ನೋಡ್ಕೊತಾನೋ ಇಲ್ವೋ ಗೊತ್ತಾಗಬೇಕಲ್ವಾ ಏನ್ ಅಂಕಲ್ ಇದು ಯು ಕಾಲಿಂಗ್ ಹೋಮ್ ಅಂಡ್ ಇನ್ಸಲ್ಟಿಂಗ್ ಅಸ್ ಮುಂದೆ ಹಳೆ ಆಗೋನ್ ಗೀತರ ಎಲ್ಲ ಮಾಡ್ತಾರ ಇದೆಲ್ಲ ಚೆನ್ನಾಗಿರಲ್ಲ ಅಂಕಲ್ ಇವನ್ ಆಚೆ ಹೋಗು ಅಂತ ಹೇಳಿ ರುದ್ರ ಏನ್ ನಿನ್ ಪ್ರಾಬ್ಲಮ್ ಅಯ್ಯಯ್ಯೋ ಇವನು ಶ್ರೀಕಾಂತ್ ಅಲ್ಲ ಕಾಲಿಕಾಂತ ಚಿಕ್ಕ ಹುಡುಗನ್ ತರ ಒಂದೇ ಐಟಿಗೆ ಬಿದ್ದ ನೆಕ್ಸ್ಟ್ ಟೈಮ್ ಸ್ವಲ್ಪ ಸ್ಟ್ಯಾಮಿನರ್ ಅನ್ನ ಹುಡುಕಿ ಈ ಹುಡುಗನ್ ತರ ಅಕ್ಷರ ಡೋಂಟ್ ವರಿ ಆಂಟಿ 8:00 ಒಳಗೆ ಡ್ರಾಪ್ ಮಾಡ್ತೀನಿ ರಶಮಾನ್ ಹಡು ಜೋರು ಡ್ಯಾನ್ಸ್ ಬರದಿದ್ರು ಮಾಡು ಚಿಂಗಾರ ಯೌವನವೇ ರಾಜ ರಾಜ ರಾಜನಿಗೆ ರಾಜ ರಾಜೀರ್ದ ಲೈಫು ನಮ್ಮದು ಕವಿಸ್ತಿ ಊಟದಲ್ಲ ಸೇರಿಸು ಭೂಮಿ ಮಾಡು ತಲೆ ಕೆಳಗೆ ಅಜ್ಜ ಮೆರೆಗ ಅಜ್ಜ ತು ಮೇರಿ ರೋಜಾ ಜಲಕ್ ಜಾ ಅಜ್ಜ ಮೆರಗ ರಾಜ ತು ಮೇರಿ ರೋಜಾ ಜಲಕ್ ಜಾ ರಶಮಾನ್ ರಶಮಾನ್ ರಶ ರಶ ರಶಮಾನ್ 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 ಹಾಡು ಜೋರು ಡ್ಯಾನ್ಸ್ ಬರದಿದ್ದು ಮಾಡು ಇದು ಚಿಂಗಾರಿ ಯೌವನವೇ ಜಾಗ ಇಲ್ಲ ಸಮರ ನಿಲ್ಲಿಸುವ ಶಕ್ತಿ ಸ್ನೇಹವನ್ನು ನಾವು ಕಳೆದ ಸಮಯವೇ ಈಗ ನಗುವಿಗೆ ಸಾಕ್ಷಿಯು ರಶಮಾನ್ ರಶಮಾನ್ ರಶ ರಶ ರಶಮಾನ್ 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 ರಶ ರಶ ರಶಮಾನ್ 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 ಹಾಡು ಜೋರು ಡ್ಯಾನ್ಸ್ ಬರದಿದ್ದು ಮಾಡು ಇದು ಚಿಂಗಾರ ಯೌವನವೇ ಮೊದಲು ಇವನ್ನ ಅಕಾಡೆಮಿಯಿಂದ ಹೊರಗಡೆ ಹಾಕಬೇಕು ಐ ವಾಂಟ್ ಹಿಮ್ ಜಾರ್ಜ್ ಇಟ್ ವಿಷಯ ಈಗ ಕೈ ಮೀರಿ ಹೋಗಿದೆ ಮನೆಗೆ ಬಂದು ಇವ್ನು ಮಾಡಿರೋ ಗಲಾಟೆಯಿಂದ ಹೊರಗಡೆ ತಲೆ ಎತ್ತಕ್ಕಾಗ್ತಾ ಇಲ್ಲ ಇವನ್ನ ಜೈಲಲ್ಲಿ ಹಾಕದೆ ಕರೆಕ್ಟ್ ಎಕ್ಸ್ಕ್ಯೂಸ್ ಮೀ ಸರ್ ನಾನು ನನ್ನ ವೈಫು ತುಂಬ ಸಲ ಹೇಳ್ದೊಡ್ದ್ವಿ ಇದು ಅವನ ಕೆರಿಯರ್ಗೂ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ವಿ ಅರ್ಥ ಮಾಡ್ಕೊಳ್ದೇ ಇರೋದಕ್ಕೆ ಅವನೇನು ಚಿಕ್ಕ ಹುಡುಗ ಅಲ್ಲ ಸರ್ ವಿ ಆಲ್ ನೋ ರುದ್ರ ಇಸ್ ಮೆರಿಟೋರಿಯಸ್ ಕ್ಯಾಡೆಟ್ ಬಟ್ ಈ ವಿಷಯದಲ್ಲಿ ಇಫ್ ಯು ಸ್ಟಿಲ್ ಥಿಂಕ್ ಈಸ್ ಎಕ್ಸ್ಪಲ್ಷನ್ ಈಸ್ ಆಲ್ ದಟ್ ಈಸ್ ಲೆಫ್ಟ್ ಯು ಕ್ಯಾನ್ ಗೋ ಹೆಡ್ ಅವನು ಸ್ಕೂಲಲ್ಲಿ ಓದೋ ಹುಡುಗ ಅಲ್ವಲ್ಲ ಹೀಸ್ ಎ ಬ್ಲಡಿ ಅನಿಮಲ್ ಅವನಿಗೆ ಹೊಡೆಯೋ ತನಕ ಅವನಿಗೆ ಬುದ್ಧಿನೇ ಬರಲ್ಲ ಸಾಕ್ ನಿಲ್ಲಿಸ್ತೀರಾ ಎಲ್ಲರೂ ಸೇರಿ ನನ್ನ ಮಗನ ಮೇಲೆ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಏನಾದರೂ ನಡೆದಿದ್ರೆ ನನ್ನ ಮಗ ಒಬ್ಬನೇ ಅಲ್ಲ ನಿಮ್ಮ ಮಗಳು ಕೂಡ ಅದಕ್ಕೆ ಕಾರಣನೇ ಮೊದಲು ನಿಮ್ ಮಗಳನ್ನ ಕಂಟ್ರೋಲಲ್ಲಿಡಿ ಅದಕ್ಕೆ ನನ್ನ ಮಗನ್ಗೆ ಯಾಕೆ ಚಾರ್ಜ್ ಶೀಟ್ ಕೊಡ್ಬೇಕು ಇದು ಯಾವ ನ್ಯಾಯ ನ್ಯಾಯ ಧರ್ಮದ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಡಿ ಒಬ್ಬ ಡೆಕೊರೇಟನ್ ಆಫೀಸ್ಗೆ ಥ್ರೆಟನ್ ಮಾಡೋದು ಪನಿಷಬಲ್ ಅಫೆನ್ಸ್ ಅಂತ ನಿಮಗೆ ಗೊತ್ತಲ್ವಾ ಇವನೊಬ್ಬ ರಿಪೀಟ್ ಅಫೆಂಡರ್ ನಿಮ್ಮ ಹುಡುಗನ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂತ ನನಗೆ ಹೇಳಿ ನಾನು ಡೀಲ್ ಮಾಡ್ತೀನಿ ಸರ್ ಡೀಲ್ ಮಾಡ್ತಾರಾ ನನ್ನ ದತ್ತು ತಗೊಂತೀರಾ ನೀನ್ ಬಾಯ್ ಮುಚ್ಚು ರುದ್ರ ಕಂಟ್ರೋಲ್
ಯಾರನ್ನ ಕಂಟ್ರೋಲ್ ಮಾಡಬೇಕು? ಏಯ್, ಎಲ್ಲಿ ಹೋಗ್ತಿದ್ಯಾ? ಕೂತ್ಕೊಳ್ಳೆ. See what I'm dealing with. I want him expired. Period. Let's not make it official. I will give him a warning. Whatever warning is pointless. ನನ್ನ ಹುಡುಗಿನ ಆಸ್ಟ್ರೇಲಿಯಾ ಕಳಿಸ್ತಾ ಇದ್ದೀನಿ. ಐ ವಾಂಟ್ ದೇರ್ ವರ್ಡ್. ಅಲ್ಲಿಗೆ ಹೋಗಿ ಅವನು ಪ್ರಾಬ್ಲಮ್ ಕ್ರಿಯೇಟ್ ಮಾಡಬಾರ್ದು. ಲೆಟ್ಸ್ ಹೋಪ್ ಸೋ. ನಾನು ಸಿವಿಲಿಯನ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದೆ. ಸಿವಿಲಿಯನ್? ಯಾಕೆ? ನಾನು ಆರ್ಮಿ ಆಫೀಸರ್ ಆಗಿರೋದು ನಿಮ್ಮ ಅಪ್ಪಂಗೆ ಇಷ್ಟ ಇಲ್ಲ ಅಲ್ವಾ? ನಮ್ಮ ಅಪ್ಪಂಗೆ ಇಷ್ಟ ಆಗದೆ ಇರೋದು ನೀನು. ಇನ್ ಎನಿ ಕೇಸ್ ಐ ಆಮ್ ನಾಟ್ ಗೋಯಿಂಗ್ ಟು ಮ್ಯಾರಿ ಎ ಸಿವಿಲಿಯನ್. ಅಂದ್ರೆ ನಾನು ಡಾಕ್ಟರ್ ಕ್ಲರ್ಕ್ ಅಥವಾ ಸೇಲ್ಸ್ ಮ್ಯಾನ್ ಆದ್ರೆ ನೀನನ್ನ ಇಷ್ಟಪಡಲ್ವಾ? ಏನು ಡಾಕ್ಟರ್ ಇಂಜಿನಿಯರ್, ನೀನ್ ಆಟೋ ಓಡ್ಸೋ, ಲಾರಿ ಓಡ್ಸೋ, ಬಾರ್ ಓನರ್ ಆಗೋ, ಕಡೆದಾಗಿ ಬಟ್ಟೆ ಆದ್ರೂ ಹೋಗಿ. ನನ್ ರುದ್ರದೇವ, ಐ ಸ್ಟಿಲ್ ಲವ್ ಯು. ನಿಮ್ಮ ಅಪ್ಪ ನಿನ್ನ ಔಟ್ ಆಫ್ ಕಂಟ್ರಿ ಕಳಿಸ್ತಾರಂತೆ ಹಾಲಿಡೇ. ಅಕ್ಷರ, ಐ ಗಾಟ್ ಟು ಡೀಕನ್ ಯೂನಿವರ್ಸಿಟಿ. ಡೀಕನ್? ಆಸ್ಟ್ರೇಲಿಯಾ? ಅಂಡ್ ಯು ಆರ್ ಗೋಯಿಂಗ್? ರುದ್ರ, ನಿಜವಾಗ್ಲೂ ಐ ಡೋಂಟ್ ಥಿಂಕ್ ಐ ವುಡ್ ಗೆಟ್ ಥ್ರೂ. ಆದ್ರೆ ಅಡ್ಮಿಷನ್ ಸಿಕ್ಮೇಲೆ ಅಪ್ಪ ಸೀಸ್ ಐ ಮಸ್ಟ್ ಗೋ. ನೀನೇನ್ ಡಿಸೈಡ್ ಮಾಡ್ದೆ? ಐ ಆಮ್ ಥಿಂಕಿಂಗ್ ಇಟ್ಸ್ ಗುಡ್ ಐಡಿಯಾ ಟು ಲಿಸನ್. ನಾವು ಸ್ವಲ್ಪ ದಿನ ದೂರ ಇದ್ರೇನೆ ಒಳ್ಳೇದು. ನಾನು ಆ ಕೋರ್ಸ್ ಪೂರ್ತಿ ಮಾಡ್ತೀನಿ, ನೀನೇನು ಟ್ರೈನಿಂಗ್ ಪೂರ್ತಿ ಮಾಡು, ದೆನ್ ವಿಲ್ ಡೂ ವಾಟ್ ವೈ ಹ್ಯಾವ್ ಟು ಡೂ. ಈಗೆಲ್ಲ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಮ್ಯಾಟರೇ ಅಲ್ಲ. ಯು ನೋ, ದೀಸ್ ಡೇಸ್ ವಿತ್ ಫೇಸ್ ಟೈಮ್ ಆ್ಯಂಡ್ ಸ್ಕೈಪ್ ಇನ್ ಆಲ್, ಇಟ್ ವಿಲ್ ಬಿ ಲೈಕ್ ವಿ ಆರ್ ರೈಟ್ ನೆಕ್ಸ್ಟ್ ಟು ಈಚ್ ಅದರ್. ರುದ್ರ, ನನಗೆ ಈ ಫೇಸ್ ಟೈಮೇ ಬೇಕು. ನಿಂಗಲ್ಲಿ ಯಾರಾದರೂ ಆಸ್ಟ್ರೇಲಿಯನ್ ಕಾಳಾಕಿದ್ರೆ ಸಾಯಿಸ್ಬಿಡ್ತೀನಿ. ಆಸ್ಟ್ರೇಲಿಯನ್ನ? ನಿನ್ನ? ಇಷ್ಟು ಹಾಟ್ ಆಗಿ ಕ್ಯೂಟ್ ಆಗಿರೋ ನನ್ನ ನೋಡಿದ್ರೆ ಯಾರು ಬೇಕಾದ್ರೂ ಬಿದ್ದೋಗ್ತಾರೆ. ಐ ಕ್ಯಾಂಟ್ ಬ್ಲೇಮ್ ದೆಮ್. ನಾನು ನಿಂಗೆ ತುಂಬ ಸಲ ಹೇಳಿದ್ದೀನಿ, ನೀನು ನನ್ನೋಳು, ನನ್ನೋಳು ಮಾತ್ರ. ನಾನು ಅದೇ ಹೇಳ್ತಾ ಇದ್ದೀನಿ, ನಿನಗೆ ಯಾವತ್ತೂ ಸ್ವಂತ ಆಗೋಗಿದ್ದೀನಿ. ನಾನು ನಿನಗೆ ಮಾತ್ರನೇ, ನನ್ನ ನಂಬು. ನಾನು ನಿನಗೆ ಯಾವತ್ತೂ ಸ್ವಂತ ಆಗೋಗಿದ್ದೀನಿ. ನಾನು ನಿನಗೆ ಮಾತ್ರನೇ, ನನ್ನ ನಂಬು. ನಾನು ನಿನ್ನೋಳು, ನಿನ್ನೋಳು ಮಾತ್ರ, ನನ್ನ ನಂಬು. ಅವಳು ನನಗೆ ಕೊನೆ ಸಾರಿ ಹೇಳಿದ ಮಾತವು. ಅದಾದ್ಮೇಲೆ ನನ್ನ ಹತ್ರ ಮಾತಾಡಿಲ್ಲ ಅವಳು. ಯು ಡಿಂಟ್ ಹಿಯರ್ ಫ್ರಮ್ ಹರ್? ವಾಟ್ ಯು ಮೀನ್? ಅವಳನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡಿದೆ, ಉಪಯೋಗ ಆಗಲಿಲ್ಲ. ಒಂದು ವಾರ ಆದಮೇಲೆ ಆಸ್ಟ್ರೇಲಿಯಾ ಹೋದ್ಲು. ನನಗೂ ಇಲ್ಲಿ ಇರೋಕ್ಕಾಗದೆ ಅವಳನ್ನ ಹೇಗಾದರೂ ಮಾಡಿ ನೋಡಬೇಕು ಅಂತ ನಾನು ಎಫ್ ಎಲ್ ತಗೊಂಡು ಆಸ್ಟ್ರೇಲಿಯಾ ಹೋದೆ. ನೀವು ಭೇಟಿಯಾಗೋಕೆ ಆಸ್ಟ್ರೇಲಿಯಾಗೆ ಹೋದ್ರ? ಮತ್ತೆ ಅವಳನ್ನ ನೋಡಿದ್ಯಾ? ಮಿಲಿ ಕೇಳ ನಹಿ ಮಿಲಿ. ನೋಡಿದೆ. ಅವಳೇನು ಮಾಡಿದ್ಲು ಗೊತ್ತಾ? ನಾನು ನೋಡ್ತಿದ್ದಾಗೆ ಒಳಗೋಗಿ ಬಾಗಿಲು ಹಾಕ್ಕೊಂಡ್ಳು. ರಾತ್ರಿ ಇಡೀ ರೋಡಲ್ಲಿ ಅವಳ ಮನೆ ಮುಂದೆ ಕಾಯ್ತಾ ಇದ್ದೆ. ಅವಳು ಬಾಗಿಲು ತೆಗಿಲಿಲ್ಲ, ನನ್ನ ಹತ್ರ ಮಾತಾಡ್ಲು ಇಲ್ಲ. ಹೇ ಲಡ್ಕಿತ, ಪತ್ತರದೇ ನಿಕ್ಲಿ. ನನಗೆ ಗೊತ್ತಿದ್ದ ಅಕ್ಷರ ಯಾವತ್ತೂ ಹಾಗೆ ಮಾಡಲ್ಲ. ಅವಳು ಪೂರ್ತಿಯಾಗಿ ಬದಲಾದ್ಲು. 4 ವರ್ಷದಿಂದ ನನಗೆ ನಾನೇ ಸಮಾಧಾನ ಮಾಡ್ಕೋತಿದ್ದೀನಿ, ನನಗೆ ಅವಳು ಸಿಗ್ಲಿಲ್ಲ ಅಂತ. ಸಡನ್ ಆಗಿ ಈ ಲೆಟರ್ ಬಂತು. ಅವಳು ಇರಿಟೇಟಿಂಗ್ ಕಸಿನ್ ಬರೆದಿದ್ದು. ಬೇಕು ಅಂತಾನೆ ಬರ್ದಿದ್ದು ನನ್ನ ಇರಿಟೇಟ್ ಮಾಡೋಕೆ. ಇದೇನು ಅವಳ ಮದ್ವೆನಾ? ಪೊಲೀಸ್ನ ಮದ್ವೆ ಆಗ್ತಿದಾರೆ, ಇದೆಂತ ಮುಟ್ಟಾಳ್ತಾನ? ಅವಳು ಮದ್ವೆ ಆಗ್ತಿರೋದಕ್ಕಲ್ಲ, ಪೊಲೀಸ್ ಆಫೀಸರ್ನ ಮದ್ವೆ ಆಗ್ತಿರೋದಕ್ಕೆ ನೋವಾಗಿದ್ದು. ವಾಯ್ ಸರ್, ಆ ಹುಡುಗಿ ಯಾಕೊಬ್ಬ ಪೊಲೀಸ್ನ ಮದ್ವೆ ಆಗ್ತಿದ್ದಾಳೆ? ಐ ಡೋಂಟ್ ನೋ ಸರ್. ಆ ಹುಡುಗಿ ಇನ್ನೂ ನಿನ್ನ ಹತ್ರ ಮಾತಾಡದೆ ಇರೋದಕ್ಕೆ ಕಾರಣ ಏನು? ಐ ಡೋಂಟ್ ನೋ. ನಿನಗೆ ತಿಳ್ಕೋಬೇಕಂತ ಅನಿಸ್ಲಿಲ್ವಾ? ಇಲ್ಲ, ಕಾರಣ ಏನೇ ಇದ್ರೂ
ಅವಳು ನನಗೆ ಬೇಡ ಅಂತ ಸಾವಿರ ಸರಿ ಅನ್ಕೊಂಡಿದ್ದೀನಿ, ಆದ್ರೆ ಈ ಲೆಟರ್ ಇಂದ ತುಂಬಾ ಹರ್ಟ್ ಆಗಿದ್ದೀನಿ. ಪಕ್ಕ ಇಲ್ಲದೆ ಹೋದ್ರೆ, ನಾನು ನನ್ನ ನೆನಪು ಏನು ಇಲ್ಲದೆ ಹೋದ್ರು, ವಾಟ್ ಯು ಸ್ಟಿಲ್ ಲವ್ ಮೀ? ಲೆಟ್ಸ್ ಗೋ. ಎಲ್ಲಿಗೆ ಸರ್? ಇಫ್ ಯು ಲೀವ್ ನಾವ್ 4 to 5 hours ವಿಲ್ ಬಿ ದೇರ್. ಬೈ ಲಂಚ್ ನಾವ್ ಅಲ್ಲಿರ್ತೀವಿ. ಅಲ್ಲಿಗೆ ನಾವ್ಯಾಕೆ ಹೋಗ್ಬೇಕು? ನಿನಗೆ ಆನ್ಸರ್ ಅಗತ್ಯ ಇಲ್ವೇನೋ, ಆದ್ರೆ ನಾವ್ ಅದನ್ನ ತಿಳ್ಕೊಳ್ಳೇಬೇಕು. ಲೆಫ್ಟಿನೆಂಟ್ಸ್, ನಮ್ಮ ಮಿಲಿಟರಿ ಆಫೀಸರ್ಸ್ ಡಿಫೀಟ್ ನ ಅಕ್ಸೆಪ್ಟ್ ಮಾಡೋದಿಲ್ಲ. ನಾವ್ ಲೆಟ್ಸ್ ಗೋ ಅಂಡ್ ಗೆಟ್ ಸಮ್ ಆನ್ಸರ್ಸ್. Guys, excuse us for 5 minutes. Should we leave? Yeah. ಎರಡು ನಿಮಿಷ ನಾನು ನಿನ್ನ ಹತ್ರ ಮಾತಾಡಬೇಕು. ನಿಂಗೆ ಯಾವುದೇ ಪ್ರಾಬ್ಲಮ್ ಆಗಲ್ಲ, ಜಸ್ಟ್ 2 minutes. You look beautiful. ನಿನ್ನಿಷ್ಟ ಅಂದವಾಗಿ ಯಾವತ್ತೂ ನೋಡಿರಲಿಲ್ಲ. ರುದ್ರ, ಇಲ್ಲಿಂದ ಹೋಗು.
ಈ ಮದುವೆಗೆ ನೀನು ಒಪ್ಪಿದೀಯ? ಪ್ಲೀಸ್ ಗೋ. ಹೋಗ್ತೀನಿ, ಆದರೆ ನಂಗೆ ಉತ್ತರ ಕೊಡು. ಅಕ್ಷರ ಬಂದೆ. Will you still love me? ನಾಳೆ ಇಂದ ಇನ್ನೊಬ್ಬನಿಗೆ ಹೆಂಡತಿ ಆಗ್ತೀಯ, ಆಗ ವಿಲ್ ಯು ಸ್ಟಿಲ್ ಲವ್ ಮೀ? ಈಗ ನನ್ನ ಜೊತೆ ಫೈಟ್ ಮಾಡು. ರುದ್ರ ಪ್ಲೀಸ್ ಸೀನ್ ಕ್ರಿಯೇಟ್ ಮಾಡ್ಬೇಡ. ನಿನ್ಗೇನ್ ಕಿವಿ ಕೇಳ್ಸಲ್ವಾ? ಪೊಲೀಸ್ಗೆ ಸೋಚರ್ ಕಂಡ್ರೆ ಭಯನಾ? ದಮ್ಮಿದ್ರೆ ಫೈಟ್ ಮಾಡೋ. ನೀನ ನಾನು ನೋಡೋಣ. ರುದ್ರ ಸ್ಟಾಪ್ ಇಟ್, ಗೆಟ್ ಔಟ್. ಪ್ಲೀಸ್ ಡೋಂಟ್ ಮೈಂಡ್. ಇಟ್ಸ್ ಓಕೆ ಅಂಕಲ್, ಇಟ್ಸ್ ಓಕೆ. ಓಕೆ, ನಾನು ನೋಡ್ಕೋತೀನಿ. Police Academy Gold Medalist, National Level Boxing Champion. Rudra! Stop! Well done, Nalo! That's my ball! Well done! ನಾವಿಲ್ಲಿಗೆ ಬಂದಿದ್ದು ನಿನ್ನ ಕರ್ಕೊಂಡು ಹೋಗೋದಿಕ್ಕಲ್ಲ. ಐ ಸೀನ್ ಯು ಫೈಟಿಂಗ್ ಬಿಫೋರ್. ಯು ಆರ್ ಬೆಟರ್ ದೆನ್ ದಿಸ್. ಕಮ್ ಆನ್, ಟೇಕ್ ಯುವರ್ ಟ್ರ್ಯಾಶ್ ಅಂಡ್ ಲೀವ್. Yeah.
ನಾನು ಅದನ್ನೇ ಕೇಳ್ತಿದ್ದೀನಿ. ಇದಕ್ಕಿದ್ದಾಗೆ ನಾನು ಹೇಗೆ ಬೇಡವಾದೆ? 4 ವರ್ಷದಿಂದ ಅದು ಕೂತ್ರ ಸಿಗದೆ ನಾನು ಒಳಗೆ ಒದ್ದಾಡ್ತಾ ಇದ್ದೀನಿ. ನೀನ್ ಯಾರನ್ನಾದ್ರೂ ಮದ್ವೆ ಆಗು, ಐ ಜಸ್ಟ್ ಡೋಂಟ್ ಕೇರ್. ಬಟ್ ನೀನ್ ಯಾಕೆ ಹೀಗ್ ಮಾಡ್ದೆ ನನಗದು ಗೊತ್ತಾಗ್ಬೇಕು. ಹೇಳ ಈ ಪ್ರಶ್ನೆ ನನಗಲ್ಲ, ಹೋಗಿ ನಿಮ್ಮ ಅಪ್ಪನ ಕೇಳು. ನಾನಿನ್ನಿಂದ ದೂರ ಆಗಿದೆ, ದಟ್ಸ್ ಬಿಕಾಸ್ ಆಫ್ ಯುವರ್ ಫಾದರ್. ಏನು ಏನಂದೆ ಏನಂದೆ? ಹೋಗಿ ಅವರನ್ನೇ ಕೇಳು, ಅವರೇ ಬಂದು ಬೇಡ್ಕೊಂಡಿದ್ದು ಟು ಸ್ಟೇ ಅವೇ ಫ್ರಮ್ ಯು. ನಿನ್ನ ಅಕಾಡೆಮಿಯಿಂದ ಡಿಸ್ಮಿಸ್ ಮಾಡ್ತಿದ್ರು ಗೊತ್ತಾ? ನಮ್ಮಪ್ಪ ನಿನ್ನ ಡಿಸ್ಮಿಸಲ್ ಆರ್ಡರ್ ರೆಡಿ ಮಾಡಿದ್ರು. ಇಫ್ ಯು ಡಿಂಟ್ ಬಿಕಮ್ ಅನ್ ಆರ್ಮಿ ಆಫೀಸರ್ ಯು ವುಡ್ ಹ್ಯಾವ್ ಬಿನ್ ಡಿವಾಸ್ಟೇಟೆಡ್. ಅದಕ್ಕೆ ಬಂದು ನನ್ನ ಬೇಡ್ಕೊಂಡ್ರು. ಅಪ್ಪ ಹಾಗೆ ಮಾಡಲ್ಲ. He's my best friend. ನೀನ್ ಆಸ್ಟ್ರೇಲಿಯಾ ಬಂದಾಗ್ಲೂ ಅವ್ರು ಕಾಲ್ ಮಾಡಿದ್ರು, ಅವರೇ ಹೇಳಿದ್ದು ನಾನು ನಿನಗೆ ಸಿಗಬಾರ್ದು ಅಂತ. ಅಪ್ಪ ಹಾಗೆ ಹೇಳಿದ್ರು. ಹೌ ಕ್ಯಾನ್ ಯು ಡೂ ದಿಸ್? ನನಗೆ ಮಾತ್ರ ಈಸಿ ಅನ್ಕೊಂಡ್ಯಾ? ಮದ್ವೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ನಿನ್ನ ಮರೆಯೋಕೆ? ಹೇಗೋ ನಾನು ನಿನ್ನ ಮರ್ತು ಬಿಟ್ಟೆ. And you come here on my wedding day and ruined everything for me. You ruined everything for me. Ili da hoto go. Leave. Sorry. ಅಡಿಗೆ ಚೆನ್ನಾಗಿದೆ ಅಲ್ಲ? ಓಕೆ, ಅವಳಿಗೆ ಪಾಸ್ ಮಾಡು. ರುದ್ರ ಅದನ್ ಕೊಡು, ಅದನ್ ಕೊಡು. ಹೀಗ್ ಮಾಡಿದ್ರು? ನಿನಗಿಂತ ನನ್ನ ಅವರೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ಕೊಂಡೆ. ಈಸ್ ಮೈ ಬೆಸ್ಟ್ ಫ್ರೆಂಡ್. ಯಾಕೆ ಈ ತರ ದ್ರೋಹ? ಯಾರಿಗೂ ಗೊತ್ತಿಲ್ದಿರೋ ನಿಜ ಇದೆ. ಆಗ ನಿನಗೆ 2 ವರ್ಷ, ನಿಮ್ಮಪ್ಪ ನಾನು ಬೇರೆ ಆಗ್ಬೇಕು ಅಂತಿದ್ವಿ. ಮತ್ತೆ ನಾವಿಬ್ರು ಒಂದಾಗಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ನೀನೇ. ಇಷ್ಟು ವರ್ಷ ನಿನಗೆ ಗೊತ್ತಾಗಬಾರ್ದು ಅಂತಿರೋ ನಿಜಾನ ನಾನೀಗ ಹೇಳ್ತೀನಿ. ಅವತ್ತು ನಾವು ಜಗಳ ಆಡಿದ್ದು
ನಿಮ್ಮ ತಂದೆಗೆ ಇನ್ನೊಂದು ಹೆಂಗ್ಸ್ ಜೊತೆ ಸಂಬಂಧ ಇತ್ತು. ಅಪ್ಪನ ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ. ಅವಳು ಅಕ್ಷಯ್ ಅವರ ಅಮ್ಮನೆ. ವಾಟ್? ಬಟ್ ಆ ರಿಲೇಶನ್ಶಿಪ್ ಅವತ್ತೇ ಎಂಡ್ ಆಗೋಯ್ತು. ಸ್ವಲ್ಪ ದಿನದಲ್ಲೇ ಅವಳು ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತು. ಮತ್ತೆ ಅಕ್ಷರ ಗೊತ್ತಿಲ್ಲ, ಅದನ್ನ ತಿಳ್ಕೋಬೇಕು ಅಂತ ನಾವು ಪ್ರಯತ್ನ ಪಟ್ಟಿಲ್ಲ. ಮೊದಲು ನಾವು ಅಂದ್ಕೊಂಡ್ವಿ ನಿಂದು ಅಕ್ಷಯ ಅದು ಒಂದು ಟೀನೇಜ್ ಇನ್ಫ್ಯಾಕ್ಚುಯೇಷನ್, ಆಮೇಲೆ ಸರಿ ಹೋಗುತ್ತೆ ಅಂತ. ಆದರೆ ದಿನೇ ದಿನೇ ನೀವಿಬ್ರು ಹತ್ರ ಆಗ್ತಾ ಇದ್ರೆ ನಮಗೆ ಭಯ ಆಗ್ತಿದೆ. ನಿಮ್ಮನ್ನ ಬೇರೆ ಮಾಡಕ್ಕೆ ನೋಡಿದಷ್ಟು ನೀವು ಹತ್ರ ಆಗ್ತಾ ಇದ್ದೀರಾ. ಪರಿಸ್ಥಿತಿ ಕೈ ಜಾರಿ ಹೋದ್ರೆ ಏನಾದರೂ ಮಾಡಬೇಕು ಅಂತ ನಿಮ್ಮಪ್ಪ ಅಕ್ಷಯನ ಭೇಟಿಯಾದ್ರು. ಅಪ್ಪ ಅವಳಿಗೇನಾದ್ರೂ ಹೇಳಿದ್ರ? ಹೇಳಿಲ್ಲ, ಅವಳಿಗಿದ್ಯಾವುದು ಹೇಳಿಲ್ಲ. ಅವಳಿಗಿದ್ಯಾವುದು ಗೊತ್ತಿಲ್ವಾ? ಐ ಹೋಪ್ ನಾಟ್. ನಮಗ್ ಗೊತ್ತು, ಅವ್ರ ಅಮ್ಮನ್ ಗೊತ್ತು, ಅವ್ರ ಅಪ್ಪನ್ಗೆ. ರುದ್ರ, ರುದ್ರ, ನಿನಗೆ ಮುಂಚೆನೇ ಹೇಳಬೇಕಿತ್ತು. ವಿ ಆರ್ ರಿಯಲಿ ಸಾರಿ. ಇದ್ರಲ್ಲಿ ನಿನ್ ತಪ್ಪೇನೂ ಇಲ್ಲ, ತಪ್ಪು ನಿಂದಲ್ಲ, ನಮ್ದೇ. ಪ್ಲೀಸ್ ಪ್ಲೀಸ್, ವಿ ಆರ್ ರಿಯಲಿ ಸಾರಿ. ಇಟ್ಸ್ ನಾಟ್ ಯುವರ್ ಫಾಲ್ಟ್. ನಮ್ಮನ್ನು ಕ್ಷಮಿಸ್ಬಿಡು ಪ್ಲೀಸ್. ಯಾಕೆ ನಡೆದೋಯ್ತು ಅಷ್ಟೇ. ಬೇರೆ ಯಾರು ಸಿಗ್ಲಿಲ್ವಾ? ಅದೇ ಪ್ರಶ್ನೆ ನಾನು ನಿನ್ ಕೇಳಿದ್ರೆ
ಜಪಗಳು ಜಾನಕಿಯದೆಯಲಿ ರಾಮ ಸ್ಮರಣೆಯು ಸೀತಾರಾಮನ ಪ್ರೇಮ ಮಧುರವು ಸೀತಾರಾಮನೇ ರಾಮನ ಮನಸಲಿ ಸೀತೆ ಜಪಗಳು ಜಾನಕಿಯದೆಯಲಿ ರಾಮ ಸ್ಮರಣೆಯು ಸೀತಾರಾಮನ ಪ್ರೇಮ ಮಧುರವು ಸೀತಾರಾಮನೇ ಜೀವನ ಜೊತೆ ಬಾಳು ಪ್ರಯಾಣವೇನ ಕನವೇ ಒಂದಾಗಿ ಬಾಳು ಕಾಲವೇ ಬಂಧವೇ ಆಹಾದೊಂದು ಮಂತ್ರವೇನು ಉಡುಗೊರೆ ಕಲ್ಯಾಣ ಜಾನಕಿಗೆ ಚಿಡ to breathe again.